ೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಸಂವಿಧಾನ ಜಾಗೃತಿ ಸಮಾವೇಶ ನಡೆಯಿತು ತುಂಬ ಬಹು ನಿರೀಕ್ಷಿತ ಸಮಾವೇಶ ಅದು ರಾಜ್ಯ ಸರ್ಕಾರದಿಂದ ನಡೆದಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಮುಖ್ಯಮಂತ್ರಿಗಳು ಉಪಮುಖ್ಯ ತುಂಬ ರಾಜ್ಯ ಸರ್ಕಾರದಿಂದ ಘಟಾನುಘಟಿಗಳು ಎಲ್ಲರೂ ಇದ್ದರು ಸಮಾಜ ಕಲ್ಯಾಣ ಇಲಾಖೆಯಿಂದ ಮಹದೇವಪ್ಪನವರು ಇಲಾಖೆಯಿಂದ ಆಯೋಜಿತಗೊಂಡಿದ್ದಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಗಣ್ಯ ಮಾನ್ಯರೆಲ್ಲ ಬಂದಿದ್ದರು ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಸಂವಿಧಾನದ ಅಡಿಯಲ್ಲಿ ದೇಶ ನಡೀತಾ ಇದೆ ಸಂವಿಧಾನ ಹೇಳದಂತೆ ದೇಶ ನಡೀತಾ ಇದೆ ಈ ಸಂವಿಧಾನದ ಮೌಲ್ಯಗಳನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಸಂವಿಧಾನವನ್ನು ಉಳಿಸಿಕೊಳ್ಳೋದು ಬಹಳ ಮುಖ್ಯ ಈ ಸಂದೇಶಗಳನ್ನು ಕೊಡುವ ಉದ್ದೇಶದೊಂದಿಗೆ ಆಯೋಜಿತಗೊಂಡಿದ್ದಂಥ ಸಭೆ ಅದು ಐ ಎನ್ ಡಿ ಐ ಎ ಮಿತ್ರ ಪಕ್ಷ ಮಿತ್ರಕೂಟದ ಹಲವು ಸದಸ್ಯ ಪಕ್ಷಗಳವರು ಬಂದಿತು ನೋಡ್ತಾ ಇದ್ದಾರೆ ಡಿ ರಾಜಾ ಫಾರೂಕ್ ಅಬ್ದುಲ್ಲಾ ಇತ್ಯಾದಿ ಇತ್ಯಾದಿ ಎಲ್ಲ ಬಂದಿತ್ತು ವಿಷಯ ಏನಪ್ಪ ಅಂದರೆ ಇದೇ ಕಾರ್ಯಕ್ರಮಕ್ಕೆ ಲಂಡನ್ನಿಂದ ಇಲ್ಲಿ ಪಕ್ಕದಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ನಿತಾಶಾ ಕೌಲ್ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡಬೇಕಾಗಿತ್ತು ಅವರೊಬ್ಬ ರೈಟರು ಪೊಯೆಟ್ಟು ಏನು ಕವಯತ್ರಿ ರಾಜ್ಯ ಸರ್ಕಾರ ಆಹ್ವಾನ ಕಳಿಸಿತ್ತು ಅವ್ರಿಗೆ ನೀವು ಚೀಫ್ ಗೆಸ್ಟಾಗಿ ಬರಬೇಕು ಅಂತ ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲವನ್ನೂ ನೀಟಾಗಿ ಅರೇಂಜ್ ಮಾಡಲಾಗಿತ್ತು ಆ ಪ್ರಕಾರ ಈಗ ಒಂದು ಒಂದು ವೀಸಾ ತಗೊಳ್ಬೇಕಿದ್ರೆ ಭಾರತೀಯ ಸಂಜಾತೆ ಅಂದರೆ ಮೂಲತಃ ಭಾರತೀಯರು ಬಟ್ ಇಂಗ್ಲೆಂಡ್ನ ಪ್ರ ಪೌರತ್ವ ತಗೊಂಡಿದ್ದಾರೆ ಅಲ್ಲಿ ಸೆಕ್ಲಾಗಿದ್ದಾರೆ ಆಹ್ವಾನ ಇದೆ ಅಂದರೆ ಒಂದು ವೀಸಾ ಸಿಕ್ಕಿರುತ್ತೆ ಬಂದಿದ್ದಾರೆ ಈಗ ವಿದೇಶಗಳಿಗೆ ಹೋಗಿ ಬಂದಿದ್ದರೆ ನಿಮಗೆ ಗೊತ್ತಿರುತ್ತೆ ಹೋಗುವಾಗ ಒಂದು ಸಲ ಇಮಿಗ್ರೇಷನ್ ದಾಟ್ಕೊಂಡು ಹೋಗಬೇಕು ವಾಪಸ್ ಬರುವಾಗ ಇಮಿಗ್ರೇಷನ್ ದಾಟ್ಕೊಂಡು ಒಳಗೆ ಬರಬೇಕು ಈಗ ನಮ್ಮ ದೇಶದ ನಾವು ನ ಇಮಿಗ್ರೇಷನ್ ನಾವು ದಾಟ್ಕೊಂಡು ಬರೋದು ಬೇರೆ ಈಗ ನಾವು ವಿದೇಶಕ್ಕೆ ಹೋದಾಗ ಆ ದೇಶದವರು ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಈ ಮನುಷ್ಯನನ್ನು ಒಳಗೆ ಬಿಟ್ಕೋಬೇಕಾ ಬಿಟ್ಕಬಾರ್ದ ಅಂತ ಡಿಸೈಡ್ ಮಾಡ್ತಾರೆ ವೀಸಾ ಕೊಡುವಾಗ ಒಂದು ಹಂತದ ಏನು ಸ್ಕ್ರೂಟಿನಿ ಆಗಿರುತ್ತೆ ಅರೈವಲ್ ಅರೈವಲ್ಲಿರೋ ದೇಶಗಳಲ್ಲಿ ಬೇರೆ ಕಥೆ ಅದು ವೀಸಾ ಕೊಡೋವಾಗಲೇ ಎಲ್ಲ ಚೆಕ್ ಮಾಡಿರ್ತಾರೆ ಆದರೂ ಕೂಡ ದೇಶದ ಒಳಗೆ ಬಿಟ್ಕೊಳ್ಳೋವಾಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕೆ ಬಂದಿದ್ದೀರಿ ನಮ್ಮ ದೇಶಕ್ಕೆ ಇಲ್ಲಿ ಎಲ್ಲೆಲ್ಲಿ ಹೋಗ್ತೀರಿ ಸ್ಟೇ ಎಲ್ಲಿ ಬುಕ್ ಮಾಡ್ಕೊಂಡಿದ್ದೀರಿ ರೂಮ್ ಎಲ್ಲಿ ಬುಕ್ ಮಾಡ್ಕೊಂಡಿದ್ದೀರಿ ಎಲ್ಲಿ ಉಳ್ಕೋತೀರಿ ಯಾರು ಜೊತೆಗಿರ್ತೀರಿ ನಿಮ್ಮ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಎಲ್ಲ ಕೇಳ್ತಾರೆ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಯಾಕಿದೆ ಅವ್ರು ವಾಪಸ್ ಹೋಗೋದಕ್ಕೆ ದುಡ್ಡು ಇದೆಯಾ ನಿಮ್ಮ ಹತ್ರ ಅಥವಾ ನೀವು ಅಕ್ರಮ ವಲಸಿಗರಾಗಿ ಇಲ್ಲೇ ಉಳ್ಕೊಂಡು ಬಿಡೋ ಸಾಧ್ಯತೆ ಇದೆಯಾ ಎಲ್ಲವನ್ನು ಚೆಕ್ ಮಾಡಿ ಒಳಗೆ ಬಿಟ್ಕೋತಾರೆ ಕೆಲವೊಂದು ಸಲ ನಿಮ್ಮನ್ನೇನೋ ಸ್ಪೆಷಲ್ ಇಂಟ್ರಾಗೇಷನ್ ಇದೆ ಸೈಡಲ್ಲಿರಿ ಅಂತ ಹೇಳಿ ಎಲ್ಲ ಪ್ರಶ್ನೆ ಮಾಡಿ ಇಲ್ಲ ನಮ್ಮ ದೇಶದೊಳಗೆ ನಿಮ್ಮನ್ನು ಬಿಟ್ಕೊಳ್ಳೋದಕ್ಕಾಗೋದಿಲ್ಲ ನೀವು ವಾಪಸ್ ಹೊರಡಬೇಕಾಗುತ್ತೆ ಅಂತ ವಾಪಸ್ ಕಳಿಸ್ಬಿಡ್ತಾರೆ ನಿಥಾಶಾಖ ಒಂದಾಗಿದ್ದು ಹಾಗೆ ಇಮಿಗ್ರೇಷನ್ನಲ್ಲಿ ಇಳಿಸ್ಕೊಂಡು ಪ್ರಶ್ನೆಗಳನ್ನು ಕೇಳಿ ವಾಪಸ್ ಕಳಿಸ್ಬಿಟ್ರು ಅವರು ತುಂಬ ಬೇಜಾರಿನಿಂದ ಟ್ವೀಟ್ ಮಾಡ್ಕೊಂಡ್ರು ಅಟ್ಲೀಸ್ಟ್ ಹನ್ನೆರಡು ಗಂಟೆಗಳ ಪ್ರಯಾಣ ಮಾಡಿ ಸುಸ್ತಾಗಿ ಇಲ್ಲಿಗೆ ಬಂದಾಗ ನನಗೆ ರೆಸ್ಟ್ ಮಾಡೋದಕ್ಕೊಂದು ಸರಿಯಾದ ಜಾಗ ಕೂಡ ಕೊಡಲಿಲ್ಲ ಇಲ್ಲಿ ಅಂಥೇಳಿ ಆ ಬೆಂಚ್ ಮೇಲೆ ಮಲ್ಕೊಂಡಿರುವಂಥ ಫೋಟೋ ಟ್ವೀಟ್ ಮಾಡಿದರು ಅವರು ಈ ರೀತಿಯಾಗಿ ನಡೆಸ್ಕೊಂಡು ನನ್ನನ್ನು ವಾಪಸ್ ಕಳಿಸ್ಬಿಟ್ರು ದೊಡ್ಡ ಇಶ್ಯೂ ಆಗಿದ್ದ ಕಾರಣ ಏನು ಅಂದರೆ ನಾನು ನಿರಂತರವಾಗಿ ಹಿಂದೂ ಎಕ್ಸ್ಟ್ರೀಮಿಸಮ್ ಬಗ್ಗೆ ಮಾತಾಡ್ತೀನಿ ಕಾಶ್ಮೀರದ ವಿಷಯದಲ್ಲಿ ನನಗೆ ನಿಲುವುಗಳಿದ್ದಾವೆ ಆರ್ ಎಸ್ ಎಸ್ ವಿರುದ್ಧ ಹಿಂದೂ ಸಂಘಟನೆಗಳ ವಿರುದ್ಧ ನಾನು ಮಾತಾಡ್ತೀನಿ ಬಿ ಜೆ ಪಿಯ ವಿರುದ್ಧ ಮಾತಾಡಿದ್ದೀನಿ ಮೋದಿ ವಿರುದ್ಧ ಮಾತಾಡಿದ್ದೀನಿ ಅದರ ಜೊತೆಗೆ ನಾನು ಜಾತ್ಯಾತೀತವಾದಿ ಪ್ರಜಾಪ್ರಭುತ್ವವಾದಿ ನಾನು ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿರುವಂಥವಳು ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ನನ್ನನ್ನು ವಾಪಸ್ ಕಳಿಸಿದೆ ಅನ್ನೋದು ಆರೋಪ ಆರೋಪ ನಿಜನೇ ಆಗಿರ್ಬೇಕಲ್ಲ ಇಲ್ಲೇ ವಾಪಸ್ ಕಳಿಸೋದಕ್ಕೆ ಏನು ಕಾರಣ ಇತ್ತು ಇದೇ ಕಾರಣಕ್ಕಾಗಿ ವಾಪಸ್ ಕಳಿಸಿರ್ಬೇಕು ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶಕ್ಕಾಗಿ ಬಂದಿದ್ದ ಲೇಖಕಿಯನ್ನು ವಾಪಸ್ ಕಳಿಸಲಾಯಿತು ಬೆಂಗಳೂರು ಏರ್ಪೋರ್ಟ್ನಿಂದ ಹಾಗೆ ವಾಪಸ್ ಕಳಿಸಲಾಯಿತು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅವರೊಂದು ಆಕ್ರೋಶ ವ್ಯಕ್ತಪಡಿಸಿದರು ಮೋದಿ ಮೋದಿ ಸರ್ಕಾರದ ವಿರುದ್ಧ ಸರಣಿ ಟ್ವೀಟ್ಗಳನ್ನು ಮಾಡಿದರು ಏನಂತ ಕಾಂಗ್ರೆಸ್ನವರು ಸಿಟ್ಟಿಗೆದ್ರು ಶಿ ವಾಸ್ ಗೆಸ್ಟ್ ಆಫ್ ಕರ್ನಾಟಕ ಅಂತ ಕರ್ನಾಟಕದ ಅತಿಥಿಯಾಗಿ ಬಂದವರನ್ನು ವಾಪಸ್ ಕಳಿಸಲಾಯಿತು ಅಂತ ರಾಜ್ಯ ಸರ್ಕಾರ ಆಹ್ವಾನ ಕೊಡ್ತು ಕೇಂದ್ರ ಸರ್ಕಾರ ವಾಪಸ್ ಕಳಿಸ್ತು ಪ್ರಜಾಸತ್ತಾತ್ಮಕ ಮತ್ತು ಸಂವಿಧಾನಿಕ ಮೌಲ್ಯಗಳ ಬಗ್ಗೆ ಬೆಂಗಳೂರಿಗೆ ಹೋಗಿದ್ದೆ ಮೌಲ್ಯಗಳ ಬಗ್ಗೆ ಮಾತಾಡೋದಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ರಾಜ್ಯ ಸರ್ಕಾರದ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದಿದ್ದೆ ನಾನು ಆದರೆ ಕೇಂದ್ರ ಸರ್ಕಾರ ಬೆಂಗಳೂರು ಪ್ರವೇಶಕ್ಕೆ ಅವಕಾಶನೇ ಕೊಡಲಿಲ್ಲ ಬೆಂಗಳೂರು ವಿಮಾನ ನಿಲ್ದಾಣದ ಇಮಿಗ್ರೇಷನ್ ವಿಭಾಗದಲ್ಲೇ ಪ್ರವೇಶಕ್ಕೆ ಅವಕಾಶ ಕೊಡಲಿಲ್ಲ ಅಧಿಕಾರಿಗಳು ನನಗೆ ಕಿರುಕುಳ ಕೊಟ್ಟರು ಕನಿಷ್ಠ ಸೌಲಭ್ಯಗಳನ್ನು ಕೊಡಲಿಲ್ಲ ಇಪ್ಪತ್ನಾಲ್ಕು ತಾಸು ಬೆಂಗಳೂರಿನಿಂದ ಲಂಡನ್ ಇಪ್ಪತ್ನಾಲ್ಕು ತಾಸಿನಲ್ಲಿ ಬೆಂಗಳೂರಿನಿಂದ ಲಂಡನ್ಗೆ ವಾಪಸ್ ಕಳಿಸಿದ್ದಾರೆ ದೆಹಲಿಯ ಆದೇಶ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಂತ ನಿತಾಶಾ ಕೌಲ್ ಟ್ವೀಟ್ ಮಾಡಿದ್ದಾರೆ ವಿಷಯ ಇದಷ್ಟೇ ಅಲ್ಲ ನಿತಾಶಾ ಕೌಲ್ ಅವರಿಗೆ ಕೆಲವು ವಿಷಯಗಳ ಬಗ್ಗೆ ಕೆಲವು ಸ್ಟ್ಯಾಂಡ್ಗಳಿದ್ದಾವೆ ಅವರು ಏನು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಯೂನಿವರ್ಸಿಟಿ ಒಂದರ ಪಾಠ ಮಾಡ್ತಾರೆ ಅವರು ಯೂನಿವರ್ಸಿಟಿಯಲ್ಲಿ ವೆಸ್ಟ್ ಮಿನಿಸ್ಟರ್ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಾರೆ ಹಿಂದೆ ಬೇರೆ ಬೇರೆ ವಿಷಯಗಳಲ್ಲಿ ತೆಗೆದುಕೊಂಡ ನಿಲುವುಗಳನ್ನು ನೋಡಿದ್ರೆ ಅವರ ಪ್ರಕಾರ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅವರ ಭಾಷಣಗಳು ಬರಹಗಳು ಪುಸ್ತಕಗಳ ಆಗಿ ಅವರ ನಿಲುವುಗಳು ಹಿಂಗಿದಾವೆ ಅಂತ ಆರೋಪ ಮಾಡಲಾಗ್ತಾ ಇದೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ಅವರು ಒಪ್ಪೋದಿಲ್ಲ ಅದರ ಅರ್ಥ ಏನಂದರೆ ಕಾಶ್ಮೀರದ ಬಗ್ಗೆ ಬರೆಯುವಾಗ ಆಕ್ಯುಪೈಡ್ ಕಾಶ್ಮೀರ ಅಂತ ಬರೀತಾರೆ ಅವರು ಆಕ್ರಮಿತ ಕಾಶ್ಮೀರ ಆಕ್ರಮಿತ ಕಾಶ್ಮೀರ ಯಾರು ಆಕ್ರಮಣ ಮಾಡ್ಕೊಂಡಿದ್ದಾರೆ ಭಾರತೀಯ ಸೈನ್ಯ ಆಕ್ರಮಣ ಮಾಡ್ಕೊಂಡಿದೆ ಅಂತ ಹೇಳ್ತಾರೆ ಅವರು ಕಾಶ್ಮೀರದ ಮೇಲೆ ಕಾಶ್ಮೀರದ ಮೇಲೆ ಭಾರತೀಯ ಸೈನ್ಯ ಆಕ್ರಮಣ ಮಾಡ್ಕೊಂಡಿದೆ ಅವ್ರದ್ದು ಆರೋಪ ಏನಂದರೆ ಕಾಶ್ಮೀರಿ ಮಹಿಳೆಯರ ಮೇಲೆ ಭಾರತೀಯ ಸೈನಿಕರು ಅತ್ಯಾಚಾರಗಳನ್ನು ಮಾಡ್ತಾರೆ ಅನ್ನೋದು ಆರೋಪ ಅವ್ರದ್ದು ಕಾಶ್ಮೀರದಲ್ಲಿ ಮಾನವೀಯ ಬಿಕ್ಕಟ್ಟು ಎದುರಾಗಿದೆ ಅಲ್ಲಿ ಮುಸ್ಲಿಮರ ಮಾರಣಹೋಮ ನಡೀತಾ ಇದೆ ಕಾಶ್ಮೀರದ ವಿಷಯದಲ್ಲಿ ಭಾರತ ವಶಾ ವಸಾಹತುಶಾಹಿಯಂತೆ ವರ್ತಿಸ್ತಾ ಇದೆ ಕಾಶ್ಮೀರದ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಮಧ್ಯಪ್ರವೇಶಿಸಬೇಕು ಅನ್ನುವಂಥದ್ದು ಇವರ ನಿಲುವು ಟೋಟಲ್ ಕಾಶ್ಮೀರದ ವಿಷಯದಲ್ಲಿ ಅವರ ನಿಲುವು ಇವರನ್ನ ರಾಜ್ಯ ಸರ್ಕಾರ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ನೋಡಿ ಪ್ಯಾರಡಿ ಹಿಂಗಿದೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನುವುದನ್ನೇ ಒಪ್ಪಿಕೊಳ್ಳದೆ ಇರುವಂಥ ಲೇಖಕಿಯೊಬ್ಬರನ್ನು ಭಾರತದ ಏಕತೆ ವಿಷಯದಲ್ಲಿ ನಡೀತಾ ಇರುವ ಸಮ್ಮೇಳನದಲ್ಲಿ ಮುಖ್ಯ ಭಾಷಣಕಾರರನ್ನಾಗಿ ಆಹ್ವಾನಿಸಲಾಗಿತ್ತು ಮುಖ್ಯ ಭಾಷಣಕಾರರನ್ನಾಗಿ ಆಹ್ವಾನಿಸಲಾಗಿತ್ತು ಅವರು ಅವರ ಬರಹಗಳು ಸುಮಾರಿಲ್ಲ ಇದಾವೆ ನೋಡ್ತಾ ಇದ್ದೆ ನಾನು ಎಪಿಸೋಡ್ಸ್ ಆಫ್ ಆಂಟಿ ಮೈನಾರಿಟಿ ಅಂಡರ್ ಬ್ರ್ಯಾಕೆಟ್ ಆಂಟಿ ಕಾಶ್ಮೀರಿ ಪಂಡಿತ್ ವೈಲೆನ್ಸ್ ಕ್ಯಾರಿಡ್ ಔಟ್ ಬೈ ಇಸ್ಲಾಮಿಕ್ ಮಿಲಿಟೆಂಟ್ಸ್ ಆ್ಯಂಡ್ ದ ಫೋರ್ಸ್ ಎಕ್ಸೋಡಸ್ ಆಫ್ ಕಾಶ್ಮೀರಿ ಪಂಡಿತ್ಸ್ ಅಂಡರ್ ಥ್ರೆಟ್ ಆಫ್ ವೈಲೆನ್ಸ್ ಆ್ಯಂಡ್ ವಿತ್ ದ ಬ್ಯಾಫ್ಲಿಂಗ್ಲಿ ಲಿಟಲ್ ಪ್ರಾಮಿಸ್ಡ್ ಪ್ರೊಟೆಕ್ಷನ್ ಟು ಸ್ಟೇ ಪುಟ್ ಇನ್ ದೇರ್ ಹೋಮ್ಲ್ಯಾಂಡ್ ಫ್ರಾಮ್ ದ ಇಂಡಿಯನ್ ಸ್ಟೇಟ್ ನೀವು ನೀವು ಕಂಪ್ಲೀಟಾಗಿ ಓದಿದರೆ ಸ್ಟ್ಯಾಂಡ್ ಗೊತ್ತಾಗತ್ತೆ ನಿಲುವುಗಳೇನು ಅಂತ ಈಗ ಅದೊಂದು ರಾಜಕೀಯ ಕಾರ್ಯಕ್ರಮ ಅದು ಅಂದರೆ ರಾಜಕೀಯ ಸಂದೇಶವನ್ನೇ ಕೊಡಲಾಯಿತು ಆ ವೇದಿಕೆಯ ಮೇಲಿನಿಂದ ಬಂದವರೆಲ್ಲರೂ ಕೂಡ ಸಹಜ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ಎಲೆಕ್ಷನ್ ಹತ್ತಿರದಲ್ಲಿ ಬಂದಿದ್ದಾವೆ ಒಂದು ನರೇಶನ್ ಬಿಲ್ಡಿಂಗ್ನ ಪ್ರಾಸೆಸ್ ನಡೀತಾ ಇದೆ ಅದು ತಪ್ಪಲ್ಲ ರಾಜಕಾರಣದಲ್ಲಿ ಇರೋದೇ ಹಂಗೆ ಆದರೆ ಯಾರನ್ನ ಕರಿತೀರಿ ಏನು ಕ್ರೈಟೀರಿಯಾ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟನ್ನು ಆಹ್ವಾನಿಸೋದಕ್ಕೆ ಎಚ್ ಸಿ ಮಾದೇವಪ್ಪನವರಾಗಿರ್ಬೋದು ಅಥವಾ ಇವ್ರನ್ನ ಕರೆಯೋದಕ್ಕೆ ನಿರ್ಧರಿಸಿದ ಯಾರೇ ಆಗಿರಬಹುದು ಅವರಲ್ಲಿ ಒಂದು ಕಳಕಳಿಯ ಮನವಿ ರಾಜಕಾರಣದಲ್ಲಿ ನಾನು ಕರ್ನಾಟಕದ ವಿಷಯ ಮಾತಾಡ್ತಿಲ್ಲ ನೀವು ಒಟ್ಟಾರೆ ದೇಶ ಅಂತ ತಗೊಂಡಾಗ ತಗೊಂಡಾಗ ಒಂದು ಹಿನ್ನಡೆ ಆಗಿದೆ ಐ ಬಿಲೀವ್ ಇದು ಟೆಂಪ್ರರಿ ಅಂತ ಮತ್ತೆ ಕಾಂಗ್ರೆಸ್ ತನ್ನನ್ನು ತಾನು ಸುಭದ್ರಗೊಳಿಸಿಕೊಂಡು ಗಟ್ಟಿಯಾಗಿ ಎದ್ದು ನಿಂತು ಕಳುತ್ತೆ ಅನ್ನೋ ನಂಬಿಕೆ ನನಗಿದೆ ಆದರೆ ಈ ಟೆಂಪರರಿ ಸೆಟ್ಬ್ಯಾಕ್ ಸಂದರ್ಭದಲ್ಲಿ ಡೆಸ್ಪರೇಷನ್ ಹೆಂಗಿದೆ ಅಂದರೆ ಮೋದಿ ವಿರುದ್ಧ ಮಾತಾಡೋರು ಬೇಕು ಆರ್ ಎಸ್ ಎಸ್ ವಿರುದ್ಧ ಮಾತಾಡೋರು ಬೇಕು ಬಿ ಜೆ ಪಿಯ ವಿರುದ್ಧ ಹಿಂದೂ ಸಂಘಟನೆಗಳ ವಿರುದ್ಧ ಮಾತನಾಡುವಂಥವ್ರು ಬೇಕು ಐ ಅಗ್ರಿ ದ್ಯಾಟ್ ಪಾಯಿಂಟ್ ಆಲ್ಸೋ ಅದು ಅದು ಅಕ್ಸೆಪ್ಟೆಡ್ ಆದರೆ ಹಾಗೆ ಮಾತನಾಡುವುದಕ್ಕೆ ಸಿದ್ಧರಿರುವವರು ಅಟ್ಲೀಸ್ಟ್ ಭಾರತದ ಏಕತೆ ಸಾರ್ವಭೌಮತೆಯ ಪರವಾಗಿದಾರ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಭಾರತದ ಏಕತೆ ಮತ್ತು ಸಾರ್ವಭೌಮತೆಯ ಪರವಾಗಿ ಇದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಳ್ಳಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅದರ ಒಂದು ಭಾಗದ ಮೇಲೆ ಪಾಕಿಸ್ತಾನದ ಆಕ್ರಮಣ ಇದೆ ಪಾಕಿಸ್ತಾನದ ಅತಿಕ್ರಮಣ ಇದೆ ಅದನ್ನು ನಾವು ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ ಇನ್ನೊಂದಷ್ಟು ಭಾಗದ ಮೇಲೆ ಚೀನಾದ ಅತಿಕ್ರಮಣ ಇದೆ ಅದನ್ನು ಅಕ್ಸೈ ಚಿನ್ ಅಂತ ಕರಿತೀವಿ ಚೀನಾ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಭಾಗಗಳನ್ನು ಭಾರತದ ಜೊತೆ ಸೇರಿಸಿಕೊಳ್ಳುವುದು ಈ ದೇಶದ ಘೋಷಿತ ಗುರಿಗಳ ಪೈಕಿ ಒಂದು ಘೋಷಿತ ಗುರಿಗಳ ಪೈಕಿ ಒಂದು ದೇರ್ ಇಸ್ ನೋ ಕಾಂಪ್ರಮೈಸ್ ಇನ್ ನೆಟ್ ನೀವು ಕಾಂಗ್ರೆಸ್ ಬಿ ಜೆ ಪಿನ ಜೆ ಡಿ ಎಸ್ ಆ ಇನ್ನೊಂದಾ ಇನ್ನೊಂದ ಮತ್ತೊಂದ ಹೂ ಎವರ್ ಯು ಆರ್ ನೀವು ರೈಟ್ ವಿಂಗಾ ಲೆಫ್ಟ್ ವಿಂಗ ಹಿಂದೂನಾ ಮುಸ್ಲಿಮ್ಮ ಹೂ ಎವರ್ ಯು ಆರ್ ಈ ನಿಲುವಿನಲ್ಲಿ ಎಳ್ಳು ಕಾಳಿನಷ್ಟು ಕಾಂಪ್ರಮೈಸ್ ಇಲ್ಲ ಇರಬಾರದು ಇರಬಾರದು ಇದಕ್ಕೆ ಹೊಂದಿಕೆಯಾಗದ ವಾದಗಳನ್ನು ಮಾಡುವಂಥವರು ನಿಮಗೆ ಅನುಕೂಲವಾಗುವ ಯಾವ ಭಾಷೆಯಲ್ಲೇ ಮಾತಾಡ್ತಾ ಇದ್ದರು ಅವರ ಜೊತೆ ನೀವು ವೇದಿಕೆ ಹಂಚಿಕೊಳ್ತೀರಿ ಅಂದರೆ ಈ ದೇಶದ ಬಗ್ಗೆ ನಿಮಗಿರುವ ಬದ್ಧತೆಯನ್ನು ಪ್ರಶ್ನಿಸಬೇಕಾಗತ್ತೆ ಆಸ್ ಕ್ಲಿಯರ್ ಆಸ್ ದ್ಯಾಟ್ ಆಸ್ ಕ್ಲಿಯರ್ ಆಸ್ ದ್ಯಾಟ್ ರಾಜ್ಯ ಸರ್ಕಾರದಿಂದ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸ್ತಾ ಇದ್ದೀರಿ ಅಂದರೆ ಅವರ ಹಿಂದಿನ ನಿಲುವುಗಳ ಜೊತೆಗೆ ನಿಮಗೆ ಒಪ್ಪಿಗೆ ಇದೆ ಅಂತ ಅರ್ಥ ಹಾಗಾದರೆ ಒಪ್ಕೊಳ್ತೀರಾ ಕಾಶ್ಮೀರದ ಮೇಲೆ ಭಾರತದ ಆಕ್ರಮಣ ಇದೆ ಅನ್ನೋದನ್ನು ಒಪ್ಕೊಳ್ತೀರಾ ಭಾರತೀಯ ಸೈನಿಕರು ಕಾಶ್ಮೀರದಲ್ಲಿ ಅತ್ಯಾಚಾರಗಳನ್ನು ನಡೆಸ್ತಾರೆ ಅನ್ನೋದನ್ನು ಒಪ್ಕೊಳ್ತೀರಾ ವಾಟ್ ಈಸ್ ದಿಸ್ ಏರೆ ಭಾರತೀಯ ಒಂದು ಸಿಸ್ಟಮ್ ಇದೆ ರೀ ಸೈನ್ಯದ ಮೇಲೆ ಆರೋಪಗಳು ಬಂದರೆ ಅದರ ವಿಚಾರಣೆಗೊಂದು ಒಂದು ಒಂದು ನೀತಿ ನಿಯಮಗಳಿದ್ದಾವೆ ವಿಚಾರಣೆಗಳಾಗ್ತವೆ ತಪ್ಪಿತಸ್ಥರು ಅಂತ ಕಂಡು ಬಂದರೆ ಕೋರ್ಟ್ ಮಾರ್ಷಲ್ ಮಾಡ್ತಾರೆ ಕೋರ್ಟ್ ಮಾರ್ಷಲ್ ಆದರೆ ಕಾಶ್ಮೀರಿ ಪಂಡಿತರ ಮೇಲೆ ನಡೆದ ಅತ್ಯಾಚಾರಗಳಿಗೆ ಅಟ್ಲೀಸ್ಟ್ ಒಂದು ಎಫ್ ಐ ಆರ್ ಆಗೋರು ಆಯ್ತಾ ಈ ದೇಶದಲ್ಲಿ ಒಂದು ಎಫ್ ಐ ಆರ್ ಆದರೂ ಆಯ್ತಾ ಈ ದೇಶದಲ್ಲಿ ಅವ್ರ ಮೇಲೊಂದು ಜಿ ವಿಚಾರಣೆ ನಡೆ ಚಾರ್ಜ್ ಶೀಟ್ ಆದರೂ ಆಯ್ತಾ ನ್ಯಾಯಾಲಯ ನಿರ್ಧರಿಸಬೇಕಾಗಿತ್ತು ನಿಜವಾಗ್ಲೂ ಅವರು ತಪ್ಪಿತಸ್ತ್ರ ಹೌದು ಅಲ್ವೋ ಅಂತ ಯಾವುದಾದರೂ ವ್ಯಕ್ತಿಯ ಮೇಲೆ ನಡೀತಾ ಅದು ಅದು ಒತ್ತಟಗಿರಲಿ ಯಾರ ಮೇಲೆ ಈ ದೇಶದ ಸೈನಿಕರ ಮಾರಣ ಹೋಮ ಮಾಡಿದ ಆರೋಪ ಇತ್ತಲ್ಲ ಅವರನ್ನ ದಿಲ್ಲಿಗೆ ಸ್ಪೆಷಲ್ ಫ್ಲೈಟ್ ನಲ್ಲಿ ಕರೆಸ್ಕೊಂಡು ತೆರಿಗೆದಾರರ ದುಡ್ಡಿನಲ್ಲಿ ಫೈವ್ ಸ್ಟಾರ್ ನಲ್ಲಿ ಇರಿಸಿ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಅವ್ರ ಜೊತೆ ಸಭೆ ಮಾಡಲಾಯಿತು ಸಭೆ ಮಾಡಲಾಯಿತು ಈ ದೇಶ ಈ ಈ ನಡೆದಿರುವಂತಹ ಈ ಘಟನೆಗಳನ್ನು ಭಾರತೀಯರು ಯಾವತ್ತೂ ಮರಿಬಾರದು ಯಾವತ್ತೂ ಇದನ್ನ ಇದು ಯಾವುದರ ಬಗ್ಗೆಯೂ ಮಾತನಾಡದೆ ಸೈನಿಕರ ಅತ್ಯಾಚಾರ ಮಾಡ್ತಾರೆ ಅನ್ನುವ ಅರ್ಥದಲ್ಲಿ ಈ ಹೆಣ್ಮಗಳು ಮಾತಾಡ್ತಾರೆ ಅಂದರೆ ಇವರು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗೋದಕ್ಕೆ ಅರ್ಹ ಹೌದೋ ಅಲ್ಲವೋ ಅನ್ನುವುದರ ತೀರ್ಮಾನವನ್ನು ಯೋಚಿಸಿ ಮಾಡಬೇಕಾಗಿತ್ತು ಯೋಚಿಸಿ ಮಾಡಬೇಕಾಗಿತ್ತು ಇಂಥ ಆರೋಪಗಳು ಸುಮಾರು ಸರ್ತಿ ಬರ್ತವೆ ರಾಹುಲ್ ಗಾಂಧಿ ವಿದೇಶಗಳಿಗೆ ಹೋಗ್ತಾರೆ ವಿದೇಶಗಳಿಗೆ ಹೋದಾಗಲೂ ಕೂಡ ಅವ್ರಿಗೆ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳೋ ಜನ ಬೇಕು ನರೇಂದ್ರ ಮೋದಿ ಮುರ್ದಾಬಾದ್ ಅನ್ನುವಂಥವ್ರು ಅಲ್ಲೂ ಇದ್ದಾರೆ ಅವ್ರನ್ನ ಕರೆಸ್ಕೊಂಬಂದು ಕುಡಿಸ್ಕೋತಾರೆ ತಪ್ಪಲ್ಲ ನರೇಂದ್ರ ಮೋದಿಯನ್ನು ವಿ ಹೇಟ್ ನರೇಂದ್ರ ಮೋದಿ ವಿ ಡೋಂಟ್ ಲೈಕ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಇನ್ನೊಮ್ಮೆ ಅಧಿಕಾರಕ್ಕೆ ಬರಬಾರದು ಆ ರೀತಿಯ ಭಾವನೆ ಇಟ್ಟುಕೊಂಡವರ ಜೊತೆಗೆ ನೀವು ಕೂತ್ಕೊಳ್ಳೋದು ಹೇಳೋದು ಊಟ ಮಾಡೋದು ಅವರ ಜೊತೆ ಕೂತ್ಕೊಂಡು ಸಭೆ ಮಾಡೋದು ಯಾವುದು ತಪ್ಪಲ್ಲ ವಿದೇಶದಲ್ಲಿ ಆದರೆ ಆ ಜನ ಈ ದೇಶದ ಏಕತೆಯನ್ನಾದರೂ ಬಯಸ್ತಾರ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಅಖಂಡ ಭಾರತ ಈ ಮಾತನ್ನಾದರೂ ಒಪ್ ಒಪ್ತಾರಾ ಅವರು ನರೇಂದ್ರ ಮೋದಿಯನ್ನು ದ್ವೇಷಿಸ್ತಾರೆ ಅನ್ನುವಂಥದ್ದು ಸಮಸ್ಯೆಯಲ್ಲ ಈ ದೇಶದ ಅಖಂಡತೆಯನ್ನು ಸಾರ್ವಭೌಮತೆಯನ್ನು ದ್ವೇಷಿಸ್ತಾರೆ ಮತ್ತು ಪ್ರಶ್ನಿಸ್ತಾರೆ ಅದಿರದ ಸಮಸ್ಯೆ ಅಂಥವರ ಜೊತೆಗೆ ವೇದಿಕೆ ಹಂಚಿಕೊಳ್ಳೋದು ಅಕ್ಷಮ್ಯ ಅಕ್ಷಮ್ಯ ಬೇರೆ ಯಾವುದು ಕಲದೆ ಹೋದರೂ ಅದೊಂದು ಸೆಂಟೆನ್ಸ್ಗಾರು ಕಪಾಳ ಕೊಡಿಬೇಕಾಗಿತ್ತು ಕಾಶ್ಮೀರಿಗಳು ಪ್ಯಾಲಿಸ್ಟೇನಿಯನ್ನರನ್ನು ಯಾಕೆ ಬೆಂಬಲಿಸ್ತಾರೆ ಅಂದರೆ ಬಿಕಾಸ್ ಆಫ್ ದ ನೇಚರ್ ಆಫ್ ಆಕ್ಯುಪೇಷನ್ ಅಂತಾಳೆ ಹೆಣ್ಮ ನೇಚರ್ ಆಫ್ ಆಕ್ಯುಪೇಷನ್ ಅತಿಕ್ರಮಣದ ರೀತಿಯಿಂದಾಗಿ ಅಂತ ಅಂದರೆ ಕಾಶ್ಮೀರದ ಮೇಲೆ ಭಾರತ ಅತಿಕ್ರಮಣ ಮಾಡಿಕೊಂಡಿದೆ ಯಾರಿದ್ದರೀ ಕಾಶ್ಮೀರದ ಮೂಲ ನಿವಾಸಿಗಳು ಯಾರಿದ್ರು ಐ ಆಮ್ ಕಂಟ್ರೋಲಿಂಗ್ ಮೈ ಆ್ಯಂಗರ್ ನೆನಪಿಟ್ಕೊಳ್ಳಿ ಯಾರಿದ್ದರು ಕಾಶ್ಮೀರದ ಮೂಲ ನಿವಾಸಿಗಳು ಅವರನ್ನು ಏಳು ಎಪಿಸೋಡ್ಗಳಲ್ಲಿ ಎಕ್ಸೋಡಸ್ಗೆ ಕಾರಣವಾಗಿದ್ದಂಥವ್ರು ಯಾರು ಎಕ್ಸೋಡಸ್ ಅಂದರೆ ಹೆಂಗಿತ್ತದು ಮರ ಕತ್ತರಿಸುವ ಯಂತ್ರದಲ್ಲಿ ಮೆಕ್ಯಾನಿಕ್ ಸಾಗೆ ಕೊಟ್ಟು ಕತ್ತರಿಸಲಾಯ್ತಲ್ಲ ರೀ ಅಡ್ಡೊಡ್ಡ ಸೀಳಲಾಯ್ತಲ್ಲ ನಾಚಿಕೆ ಬರೋದಿಲ್ವ ಇಂಥ ಮಾತಾಡೋದಕ್ಕೆ ಅರೆ ಯಾವ ಕಾಶ್ಮೀರಿ ಹೇಳ್ದ ಪ್ಯಾಲಿಸ್ಟೇನು ನಾವು ಒಂದೇ ರೀತಿ ಅತಿಕ್ರಮಣಕ್ಕೊಳಗಾಗಿದ್ದೀವಿ ಅಂತ ಪ್ಯಾಲಿಸ್ಟೈನಿಯನ್ನ ಬೆಂಬಲಿಸಿ ಕಾಶ್ಮೀರದಲ್ಲಿ ಪ್ರತಿಭಟನೆ ನಡೆದಾಗ ಬಂದಂಥ ಘೋಷಣೆಗಳೇನು ತೇರೆ ಮೇರೆ ರಿಶ್ತಾ ಕ್ಯಾ ಲಾ ಇಲಾಹಾ ಇಲ್ಲಲ್ಲ ಅದನ್ನು ಕಾಶ್ಮೀರದಲ್ಲಿ ಇರೋರು ಹೇಳ್ತಾ ಇದ್ದಾರೆ ಲಂಡನ್ನಲ್ಲಿರೋರು ಏನು ರೋಗ ನಿಮಗೆ ಏನು ರೋಗ ನಿಮಗೆ ಅದನ್ನು ಒಪ್ಕೊಳ್ಳೋದಕ್ಕೆ ಇನ್ಕಾ ಕ್ಯಾ ಲಾ ಇಲಾಹ ಇಲ್ಲ ನೇಚರ್ ಆಫ್ ಆಕ್ಯುಪೇಷನ್ ಬಗ್ಗೆ ಮಾತಾಡ್ತಾರೆ ನೇಚರ್ ಆಫ್ ಆಕ್ಯುಪೇಷನ್ ನಾಳೆ ಬೆಳಗ್ಗೆ ಆದರೆ ರಾಜ್ಯಸಭಾ ಚುನಾವಣೆಗೆ ಮತದಾನ ಶುರುವಾಗುತ್ತೆ ಇದರ ವಿವರಗಳನ್ನು ಅನೇಕ ಸಲ ಕೊಟ್ಟಿದ್ದೀನಿ ನಾನು ಶಾಸಕರುಗಳು ಎಮ್ ಎಲ್ ಎಗಳು ಓಟ್ ಹಾಕಿ ಆರಿಸಬೇಕು ಒಬ್ಬೊಬ್ಬ ರಾಜ್ಯಸಭಾ ಅಭ್ಯರ್ಥಿಗೆ ನಲವತ್ತೈದು ಮತಗಳ ಅವಶ್ಯಕತೆ ಇರುತ್ತೆ ನಲವತ್ತೈದು ಜನ ಎಂ ಎಲ್ ಎಗಳು ಓಟ್ ಹಾಕಿದ್ರೆ ಒಬ್ಬ ರಾಜ್ಯಸಭಾ ಒಬ್ಬ ಅಭ್ಯರ್ಥಿ ಯಶಸ್ವಿಯಾಗಿ ಗೆದ್ದು ರಾಜ್ಯಸಭಾ ಸದಸ್ಯರಾಗ್ತಾರೆ ಕರ್ನಾಟಕದಲ್ಲಿ ನಾಲ್ಕು ಜನರನ್ನು ಆರಿಸಿ ಕಳಿಸೋದಕ್ಕೆ ಅವಕಾಶ ಇದೆ ಕಾಂಗ್ರೆಸ್ನವ್ರಿಗೆ ಮೂರು ಜನರನ್ನು ಆರಿಸಿ ಕಳಿಸೋದಕ್ಕೆ ಬಿ ಜೆ ಪಿ ಒಬ್ಬರನ್ನು ಆರಿಸಿ ಕಳಿಸೋದಕ್ಕೆ ಅವಕಾಶ ಇರೋದು ಆದರೆ ಬಿ ಜೆ ಪಿ ಜೆ ಡಿ ಎಸ್ನವ್ರು ಜೆಡಿ ನ ಕುಪೇಂದ್ರ ರೆಡ್ಡಿ ಅವರನ್ನು ಐದನೆಯ ಕ್ಯಾಂಡಿಡೇಟ್ ಅಂತ ಕಣಕ್ಕಿಳಿಸಿರುವುದರಿಂದ ಮಜಾ ಬಂದಿದೆ ಇದು ಒಂದು ಕದನ ಕುತೂಹಲ ಆಗಿದೆ ರಾಜ್ಯಸಭೆಯ ಕಣ ರಣಾಂಗಣದಲ್ಲಿ ಉತ್ತರ ಕರ್ನಾಟಕದ ಕಡೆ ಕಟಾನ್ ಕಟಿ ಅಂತಾರೆ ಎಷ್ಟು ಬೇಕು ಅಷ್ಟೇ ಎಷ್ಟು ಬೇಕು ಅಷ್ಟೇ ಅಷ್ಟೇ ಓಟು ಕಾಂಗ್ರೆಸ್ ಹತ್ರ ಇದ್ದಾವೆ ಸೇಫಾಗಿ ಮೂರು ಜನರನ್ನು ಗೆಲ್ಲಿಸ್ಕೊಳ್ಳಿ ಎಷ್ಟು ಬೇಕು ಅಷ್ಟೇ ಓಟ್ ಯಾರೋ ಒಂದು ನಾಲ್ಕೈದು ಜನ ಎಮ್ ಎಲ್ ಎಗಳನ್ನು ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಸೇರ್ಕೊಂಡು ಒಳಗೆ ಹಾಕ್ಕೊಂಡ್ರೆ ಆ ಮೂರನೇ ಅಭ್ಯರ್ಥಿ ಇದ್ದಾರೆ ನೋಡಿ ಜಿ ಸಿ ಚಂದ್ರಶೇಖರ್ ಹೋದರು ಅಂತ ಅರ್ಥ ಜಿ ಸಿ ಚಂದ್ರಶೇಖರ್ ಸೋತು ಕುಪೇಂದ್ರ ರೆಡ್ಡಿ ಗೆದ್ದು ಬಿಡ್ತಾರೆ ಯಾಕೆ ಬೇಕು ರಿಸ್ಕು ಎಲ್ಲ ನೂರ ಮೂವತ್ತೈದು ಶಾಸಕರು ಹೋಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳ ಸಮೇತ ಎಲ್ಲರೂ ಹೋಗಿ ಹಿಲ್ಟನ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ ಅವರು ಆ ಇದೆ ಒಂದು ಔಟ್ಸ್ಕರ್ಟ್ಸ್ನಲ್ಲಿ ಅಲ್ಲಿ ಉಳ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಒಳ್ಕೊಂಡಿದ್ದಾರೆ ಅದೇನು ಇಲ್ಲಿ ಬಂದಿದ್ದೀರಿ ಅಂತ ಸಚಿವರುಗಳನ್ನು ಕೇಳಿದ್ರೆ ಸುಸ್ತಾಗಿತ್ತು ತುಂಬ ಅಂತ ಹೇಳೋದುವರು ಚಲೋರಾಯಸ್ವಾಮಿಯವ್ರು ಹೇಳ್ತಾರೆ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೆ ಬಂದ್ವಿ ಅಂತ ರವಿ ಗಣಿಗ ಎಮ್ ಎಲ್ ಎ ಹೇಳ್ತಾರೆ ಹೀಗೆ ಎಲ್ಲರೂ ಕೂತ್ಕೊಂಡು ಮಾತಾಡೋದಕ್ಕೊಂದು ಅವಕಾಶನೇ ಸಿಕ್ಕಿರಲ್ಲ ಎಲ್ಲರೂ ಸೇರ್ಕೊಂಡು ಆರಾಮಾಗಿ ಕೂತ್ಕೋಣ ಅಂತ ಬಂದಿದ್ದೀವಿ ಅಂತ ಒಳಗಡೆಯ ಬೇಗುದಿ ಗೊತ್ತಿದ್ದವ್ರಿಗೆ ಗೊತ್ತದು ಒಂದು ನಾಲ್ಕೈದು ಜನ ಎಮ್ ಎಲ್ ಎಗಳನ್ನು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ತಮ್ಮ ಬುಟ್ಟಿಗೆ ಹಾಕೊಂಡ್ರೆ ಮೂರನೇ ಅಭ್ಯರ್ಥಿ ಸೋಲ್ತಾರೆ ಕುಪೇಂದ್ರ ರೆಡ್ಡಿ ಗೆಲ್ತಾರೆ ಇನ್ನೊಂದು ಕಡೆ ಜೆ ಡಿ ಎಸ್ಸಿನ ಶಾಸಕರು ಓಬರಾಯ್ ಹೋಟೆಲ್ನಲ್ಲಿದ್ದಾರೆ ಎಂ ಜಿ ರೋಡಲ್ಲಿದೆ ಅವ್ರದ್ದು ಓಕೆ ಸಿಟಿ ಒಳಗಡೆ ಒಂದು ಹೋಟೆಲ್ನಲ್ಲಿ ಉಳ್ಕೋಬೋದು ಹತ್ತೊಂಬತ್ತು ಶಾಸಕರು ಇದ್ದಾರೆ ಅದರಲ್ಲೂ ಒಬ್ಬ ಕಂದಕೂರವರು ನಾನು ಬರೋದಿಲ್ಲ ಅಂದಿದ್ದಾರೆ ಕಂದಕೂರವರು ಒಂದು ಪ್ರಶ್ನೆ ಇದೆ ಯಾರು ಓಟ್ ಹಾಕ್ತಾರೆ ಇವರು ಬಿ ಜೆ ಪಿ ಅವ್ರೇನು ರೆಸಾರ್ಟ್ಗೂ ಕರ್ಕೊಂಡು ಹೋಗಿಲ್ಲ ಹೋಟೆಲ್ಗೂ ಕರ್ಕೊಂಡೋಗಿಲ್ಲ ಆರಾಮಾಗಿ ಓಡಾಡ್ಕೊಂಡಿರಿ ಅಂತ ಬಿಟ್ಟಿದ್ದಾರೆ ಯಾಕಂದರೆ ಬಿ ಜೆ ಪಿ ಅವ್ರ ಹತ್ರ ಅರವತ್ತಾರು ಶಾಸಕರಿರುವಂಥದ್ದು ನಲವತ್ತೈದು ಓಟ್ ಹಾಕಿದ್ರೆ ನಾರಾಯಣ ಸಾಬ್ ಹಾಂಡೆಗೆ ಕಣ್ಣು ಮುಚ್ಕೊಂಡು ಗೆಲ್ತಾರೆ ಅವರು ಇಪ್ಪತ್ತೊಂದು ಹೆಚ್ಚುವರಿ ಮತಗಳು ಉಳಿತಾವೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಸಾಮಾನ್ಯವಾಗಿ ಒಂದು ಮತ ಆಚೆ ಈಚೆ ಆಗದೇ ಇರಲಿ ಅಂತ ನಲವತ್ತೈದು ಓಟ್ ಹಾಕಿದ್ರೆ ಗೆಲ್ತಾರೆ ನಲವತ್ತಾರು ಹಾಕಿಸ್ಬಿಡ್ತಾರೆ ಯಾವುದಕ್ಕೂ ಇರಲಿ ಒಂದು ಹೆಚ್ಚುವರಿ ಓಟು ಅಂತ ಆ ನಲವತ್ತಾರು ಮತಗಳನ್ನು ಹಾಕಿಸಿದ್ರು ಕೂಡ ಇಪ್ಪತ್ತು ಹೆಚ್ಚುವರಿ ಮತಗಳು ಬಿ ಜೆ ಪಿ ಅವ್ರ ಹತ್ರ ಉಳಿತವೆ ಅದು ನೀವು ಜೆ ಡಿ ಎಸ್ಗೆ ಹಾಕ್ಕೊಳ್ಳಿ ಕುಪೇಂದ್ರ ರೆಡ್ಡಿ ಅವರಿಗೆ ಅಂತ ಹೇಳಿದ್ದಾರೆ ಮತಗಳ ಲೆಕ್ಕಾಚಾರ ಇದೆ ನೋಡಿ ಈ ಲೆಕ್ಕಾಚಾರದಲ್ಲಿ ಹೆಂಗಾಗುತ್ತೆ ಸುರಪುರದ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ತೀರ್ಕೊಂಬಿಟ್ರು ಒಂದು ಸಾವು ಶ್ರದ್ಧಾಂಜಲಿ ಒಬ್ಬ ಶಾಸಕರನ್ನ ಕ್ಷೇತ್ರದ ಜನ ಕಳ್ಕೊಂಡಿದ್ದಾರೆ ಅದು ಅದರ ಜೊತೆಗೆ ಕಾಂಗ್ರೆಸ್ನವರು ಒಂದು ಓಟು ಕಳ್ಕೊಂಡ್ರು ನೂರ ಮೂವತ್ತೈದು ಶಾಸಕರು ಕಾಂಗ್ರೆಸ್ಸಿಗೆ ಇದ್ದದ್ದು ಮೈನಸ್ ಒನ್ ಆಯಿತು ಸುರಪುರದ ಶಾಸಕರಿಲ್ಲ ಅವ್ರಿಗೊಂದು ಸ್ವಲ್ಪ ಇರಲಿಲ್ಲ ಡಿ ಕೆ ಶಿವಕುಮಾರ್ ಹೋಗಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಎಲ್ಲ ನೋಡ್ಕೊಂಡು ಬಂದಿದ್ದರು ಹೇಳಿದ್ರು ಅವ್ರಿಗೆ ಮಾತಾಡ್ಕೊಂಡಿದ್ರು ಅವರು ಪಾಪ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡ್ತೀವಿ ಆ್ಯಂಬುಲೆನ್ಸ್ನಲ್ಲಿ ಬನ್ನಿ ಕೆಳಗಡೆ ಇಳಿದ ಮೇಲೆ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತೀವಿ ನೀವು ಓಟ್ ಹಾಕಿ ವಾಪಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರಂತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಅವರು ಒಪ್ಕೊಂಡಿದ್ರು ಹ್ಞೂ ಅಂದಿದ್ರು ಇದೇನು ಫಸ್ಟ್ ಟೈಮ್ ಅನ್ಕೋಬೇಡಿ ಈ ರೀತಿಯಾಗಿ ಆರೋಗ್ಯದ ದೃಷ್ಟಿಯಿಂದ ಗಂಭೀರವಾಗಿರುವ ಶಾಸಕರಗಳನ್ನು ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಬಂದು ವೋಟ್ ಹಾಕಿಸಿದ ನಿದರ್ಶನಗಳು ರಾಜ್ಯಸಭಾ ಚುನಾವಣೆಯಲ್ಲಿ ಇದ್ದಾವೆ ಬಟ್ ಏನೋ ಬ್ಯಾಡ್ ಲೆಕ್ಕು ಬ್ಯಾಡ್ ಲೆಕ್ಕಂದರೆ ಓಟಿನ್ ಲೆಕ್ಕಾಚಾರದಲ್ಲಿ ಹೇಳ್ತಿಲ್ಲ ಪಾಪ ದುರ್ದೈವ ತೀರ್ಕೊಂಬಿಟ್ರು ರಾಜ ವೆಂಕಟಪ್ಪ ನಾಯಕ್ ಮೈನಸ್ ಒನ್ ಆಯಿತು ಇದು ನೋಡಿ ಪಕ್ಷೇತರ ಶಾಸಕರ ಬೆಂಬಲ ಮೂರು ಪಕ್ಷೇತರ ಶಾಸಕರು ಕಾಂಗ್ರೆಸ್ಸಿನ ಬೆಂಬಲಕ್ಕಿದ್ರು ದರ್ಶನ್ ಪುಟ್ಟಣ್ಣ ಗೌರಿಬಿದ್ನೂರಿನ ಪುಟ್ಸ್ವಾಮಿ ಗೌಡ ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್ ಮೂರು ಜನ ಗೆದ್ದಾಗಿ ನಿಂದಲೂ ಕೂಡ ಕಾಂಗ್ರೆಸ್ ಜೊತೆಗೆ ಇದ್ದಾರೆ ಅವರು ಈ ಕೆ ಆರ್ ಪಿ ಪಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಜನಾರ್ದನ ರೆಡ್ಡಿ ಅವರು ಇತ್ತೀಚೆಗೆ ಎಲ್ಲಿ ತನಕ ಚರ್ಚೆ ಆಗಿ ಹೋಗಿತ್ತು ಅಂದರೆ ಅನೇಕರು ಹೇಳ್ತಾ ಇದ್ರು ಕೆ ಆರ್ ಪಿ ಪಿ ಪಕ್ಷವನ್ನು ಬಿಜೆಪಿಯೊಳಗೆ ವಿಲೀನನೇ ಮಾಡಿಬಿಡ್ತಾರೆ ಅಂತ ಜನಾರ್ದನ್ ರೆಡ್ಡಿ ಹೇಳ್ತೀರಿ ವಿಲೀನ ಗಿಲೀನ ಮಾಡೋದಿಲ್ಲ ಲೋಕಸಭೆಯಲ್ಲಿ ಜೆ ಡಿ ಎಸ್ಗೆ ಬಿ ಜೆ ಪಿಗೆ ಹೆಂಗೆ ಸ್ಥಾನ ಹೊಂದಾಣಿಕೆ ಆಗಿದೆಯೋ ಹಾಗೆ ಕೆ ಆರ್ ಪಿ ಪಿಗೂ ಬಿ ಜೆ ಪಿಗೂ ಸ್ಥಾನ ಹೊಂದಾಣಿಕೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಜನಾರ್ದನ್ ರೆಡ್ಡಿ ಮಾತಾಡ್ತಿದ್ರು ಅದೆಲ್ಲದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಈ ಆಪರೇಷನ್ ಮಾಡಿ ಮುಗಿಸಿದ್ರು ಸದನ ನಡೀತಾ ಇತ್ತು ಮೊನ್ನೆ ನಮ್ಮ ರಿಪೋರ್ಟರ್ಗಳು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅದನ್ನು ಅಲ್ಲಿ ಯಾವುದೋ ಮಸೂದೆಗೆ ಸಂಬಂಧಿಸಿದಂತೆ ಜೋರು ಹಾರಾಟ ಕೂಗಾಟ ನಡೀತಾ ಇದ್ದರೆ ಡಿ ಕೆ ಶಿವಕುಮಾರ್ ಜನಾರ್ದನ್ ರೆಡ್ಡಿ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಕುದ್ಕೊಂಡ್ಬಿಟ್ಟಿದ್ರಂತೆ ಗುಸು ಗುಸು ಅವ್ರ ಮಧ್ಯದಲ್ಲಿ ಮಾತು ಒಂದು ಹಂತದಲ್ಲಿ ಹಿಂಗೆ ಜನಾರ್ದನ್ ರೆಡ್ಡಿ ಹಿಂಗೆ ಕೈ ಹಿಡ್ಕೊಂಡಿದ್ರೆ ಅವರ ಎರಡೂ ಕೈಗಳನ್ನು ಡಿ ಕೆ ಶಿವಕುಮಾರ್ ಹಿಡ್ಕೊಂಡಿದ್ರಂತೆ ಹಿಂಗೆ ಅಷ್ಟು ಆತ್ಮೀಯತೆಯಿಂದ ಡಿ ಕೆ ಶಿವಕುಮಾರ್ ಅವರು ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಮಾತಾಡ್ತಿದ್ರು ಅಲ್ಲಿ ಸದನದಲ್ಲಿ ಗಲಾಟೆ ಪಾಲಿಗೆ ಗಲಾಟೆ ನಡೀತಾ ಇದೆ ಜನಾರ್ದನ್ ರೆಡ್ಡಿ ಅವರು ಏನೋ ಹೇಳಿದರು ಹೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಯಾರನ್ನೋ ಕಳಿಸಿ ಭೈರತಿ ಸುರೇಶ್ ಅವ್ರನ್ನ ಕರೆಸ್ಕೊಂಡ್ರೆ ಭೈರತಿ ಸುರೇಶ್ ಜನಾರ್ದನ್ ರೆಡ್ಡಿ ಅವರಿಗೆ ಮಾತುಕತೆ ಆಯಿತು ಅದೇನ ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿಗೆ ಸಂಬಂಧಿಸಿದ ಏನೋ ವಿಷಯ ಇರಬೇಕು ಅದು ಕ್ಲಿಯರ್ ಆಯಿತು ಇವತ್ತು ನೋಡಿದ್ರೆ ಡಿ ಕೆ ಶಿವಕುಮಾರು ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಿಕೆ ಇಬ್ಬರೂ ಜನಾರ್ದನ್ ರೆಡ್ಡಿ ಅವ್ರನ್ನ ಕರ್ಕೊಂಡೋಗಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳ ಭೇಟಿ ಮಾಡಿಸಿದ್ದಾರೆ ಉಭಯ ಕುಶಲೋಪರಿ ಸಾಂಪ್ರತ ಅನ್ನುವಂತೆ ಬೊಕ್ಕೆ ಕೊಟ್ಟು ಮೀಟ್ ಮಾಡಿದ್ದಾರೆ ರಾಜಕಾರಣ ಅಂದರೆ ಹೀಗೆ ಇದೇ ಜನಾರ್ದನ ರೆಡ್ಡಿ ಇವರ ಗಣಿ ಮಾಫಿಯಾ ಅದರ ತನಿಖೆ ಆಗಬೇಕು ಜೈಲಿಗೆ ಹೋಗಬೇಕು ಅಂತ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಯ ತನಕ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಅಫ್ಕೋರ್ಸ್ ಸಿದ್ದರಾಮಯ್ಯ ಮಾಸ್ಟ್ ಲೀಡ್ರು ಆ ಮಾಸ್ಟ್ ಲೀಡ್ರ್ ಪಟ್ಟದ ಮೇಲೆ ಸಿದ್ದರಾಮಯ್ಯನವರನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೇ ಜನಾರ್ದನ್ ರೆಡ್ಡಿ ವಿರುದ್ಧ ಅವರು ನಡೆಸಿದಂಥ ಪಾದಯಾತ್ರೆ ದೊಡ್ಡ ಅಂತಿಮವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಜ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೂ ಆ ಪಾದಯಾತ್ರೆ ಕಾರಣ ಆಯಿತು ನಾನು ಸಂಜೆ ಕೂಡ ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಪ್ರಮುಖ ತಿರುವುಗಳು ಅಂತ ಯಾರಾದರೂ ಪುಸ್ತಕ ಬರೆದ್ರೆ ಬಳ್ಳಾರಿ ಪಾದಯಾತ್ರೆ ತುಂಬ ಪ್ರಮುಖ ಅಧ್ಯಾಯ ಆಗತ್ತೆ ತುಂಬ ದೊಡ್ಡ ಅಧ್ಯಾಯ ಆಗುತ್ತೆ ಸಿದ್ದರಾಮಯ್ಯನವ್ರ ರಾಜಕೀಯ ಜೀವನದಲ್ಲಿ ದೊಡ್ಡ ಅವ್ರಿಗೆ ಅವ್ರನ್ನ ಮತ್ತೊಮ್ಮೆ ಮಾಸ್ ಲೀಡರಾಗಿ ಎಸ್ಟಾಬ್ಲಿಷ್ ಮಾಡಿದಂಥ ಪಾದಯಾತ್ರೆ ಜನಾರ್ದನ್ ರೆಡ್ಡಿ ವಿರುದ್ಧ ಇವತ್ತು ಜನಾರ್ದನ್ ರೆಡ್ಡಿ ಅವರ ಜೊತೆ ಭೇಟಿ ಮಾತುಕತೆ ಎಲ್ಲವೂ ಆಯಿತು ರಾಜಕಾರಣ ಹೀಗೆ ಈಗ ಬಿ ಜೆ ಪಿ ಅವ್ರು ಮಾಡೋದಿಲ್ವಾ ಹಿಂದಿನ ದಿವಸದ ತನಕ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ನ ಬಾಯಿಗೆ ಬಂದಂಗೆ ಬೈಕಂಡು ಓಡಾಡ್ತಿದ್ರು ಎನ್ ಸಿ ಪಿ ಅಂದರೆ ನ್ಯಾಚುರಲ್ ಕರಪ್ಟ್ ಪಾರ್ಟಿ ಅಂತ ಮಾತಾಡ್ತಿದ್ರು ಆ ಅಜಿತ್ ಪವಾರು ಟೂ ಥರ್ಡ್ ಎಮ್ ಎಲ್ ಎಗಳನ್ನು ಕರ್ಕೊಂಡು ಬಂದ ತಕ್ಷಣ ಉಪಮುಖ್ಯಮಂತ್ರಿನೇ ಮಾಡ್ಬಿಟ್ರು ಅವ್ರನ್ನ ಉಪಮುಖ್ಯಮಂತ್ರಿನೇ ಮಾಡ್ಬಿಟ್ರು ಹೀಗೆ ರಾಜಕಾರಣ ನಡೆಯೋದು ಕಾಂಗ್ರೆಸ್ನವ್ರು ಬಿ ಜೆ ಪಿಯವ್ರಿಗೆ ಹೇಳ್ತಿದ್ರು ಎಲ್ಲ ನೀವು ಬೈತಿರ್ತೀರಿ ಭ್ರಷ್ಟರು ಅಂತಿರ್ತೀರಿ ಎಲ್ಲ ಅಂತಿರ್ತೀರಿ ನಿಮ್ಮ ಪಕ್ಷದ ಕಡೆ ಬರ್ತಿದ್ದಾರೆ ಅಂತ ತಕ್ಷಣ ಒಂದು ವಾಷಿಂಗ್ ಮೆಷಿನ್ ಇಟ್ಟಿರ್ತೀರಿ ಆ ವಾಷಿಂಗ್ ಮೆಷಿನ್ ಹಾಕಿ ತಗೋದ ತಕ್ಷಣ ಅವರು ಕ್ಲೀನ್ ಆಗಿಬಿಡ್ತಾರೆ ಪರಮ ಭ್ರಷ್ಟರೆಲ್ಲ ಕ್ಲೀನ್ ಆಗಿಬಿಡ್ತಾರ ಅಂತ ಕಾಂಗ್ರೆಸ್ನವ್ರು ಮಾತಾಡ್ತಿದ್ರು ಈಗ ಜನಾರ್ದನ್ ರೆಡ್ಡಿ ಅವರು ನಾಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಈ ಕ್ಷಣದ ತನಕ ಅನ್ನಿಸ್ತಾ ಇರೋದು ಕಾಂಗ್ರೆಸ್ಗೆ ಓಟ್ ಅವರು ಓಟ್ ಹಾಕೋದಾಗಿದ್ದು ಜನಾರ್ದನ್ ರೆಡ್ಡಿ ಕ್ಲೀನಾ ಅವರ ಮೇಲಿನ ಆರೋಪಗಳನ್ನೆಲ್ಲ ಕಾಂಗ್ರೆಸ್ ವಾಪಸ್ ಬಿಡುತ್ತಾ ಗೊತ್ತಿಲ್ಲ ಹೀಗೆ ಚರ್ಚೆಗಳು ಇದಾಯಿತು ಅಲ್ಲಿಗೆ ನಾಲ್ಕಕ್ಕೆ ನಾಲ್ಕು ಪಕ್ಷೇತರರು ಕಾಂಗ್ರೆಸ್ಸನ್ನು ಬೆಂಬಲಿಸುತ್ತಾರೆ ಅನ್ನುವ ವಾತಾವರಣ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾಕಂದರೆ ಮೂರು ಜನ ಶಾಸಕರು ಶಾಸಕಾಂಗ ಪಕ್ಷದ ಸಭೆಗೆ ಕೂತ್ಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಕೂತ್ಕೊಂಡ್ರು ಅಂದ ತಕ್ಷಣ ಪಕ್ಷೇತರರಿಗೆ ಅದೇನು ಬೈಂಡಿಂಗ್ ಬಂದುಬಿಡುತ್ತೆ ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ಅನ್ಕೋಬೇಡಿ ಸಂಜೆ ಡಿಬೇಟ್ನಲ್ಲಿ ಜೆ ಡಿ ಎಸ್ ವಕ್ತಾರ ಹೇಳ್ತಾಯಿದ್ರು ಅಯ್ಯೋ ಬಿ ಡಿ ಸ್ವಾಮಿ ಎಂಟು ಜನ ಶಾಸಕರು ನಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂತ್ಕೊಂಡು ಎದ್ದು ಹೋಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬಿಟ್ರು ಅಂತ ಶಾಸಕಾಂಗ ಪಕ್ಷದ ಸಭೆಗೆ ಕುಳಿತುಕೊಂಡ್ರು ಅಂದರೆ ಮಾತ್ರಕ್ಕೆ ಓಟ್ ಹಾಕೆ ಹಾಕ್ತಾರೆ ಅಂತ ಏನು ಕನ್ಫರ್ಮ್ ಅಲ್ಲ ಬಟ್ ನೋಡೋಣ ಏನೇನಾಗುತ್ತೆ ಅಂತ ಶಾಸಕರ ಬಲಾಬಲವನ್ನು ನೋಡ್ತಾ ಇದ್ದೀರಿ ಅರವತ್ತಾರು ಶಾಸಕರು ಬಿ ಜೆ ಪಿ ಹತ್ರ ಇದ್ದಾರೆ ನಲವತ್ತೈದು ಜನ ನಾರಾಯಣ ಸಾಬ್ ಹಾಂಡಗೆ ಅವರಿಗೆ ಮತ ಹಾಕ್ತಾರೆ ರಿಸ್ಕ್ ತಗೊಳ್ಳೋದಿಲ್ಲ ಸಾಮಾನ್ಯವಾಗಿ ಪಕ್ಷಗಳು ಒಂದು ಹೆಚ್ಗೆ ಎರಡು ಹೆಚ್ಚಿಗೆ ಹಾಕಿಸ್ತಾರೆ ಅವರು ವೋಟು ನಲವತ್ತೈದಕ್ಕೆ ನಲವತ್ತೈದೇ ಮತಗಳನ್ನು ಅವರಿಗೆ ಹಾಕಿಸಿದರೂ ಕೂಡ ಹೆಚ್ಚುವರಿ ಮತಗಳು ಇಪ್ಪತ್ತೊಂದು ಉಳಿತಾವೆ ಆ ಇಪ್ಪತ್ತೊಂದು ಮತಗಳನ್ನು ಕುಪೇಂದ್ರ ರೆಡ್ಡಿ ಅವರಿಗೆ ಹಾಕಿ ಅಂತ ಹೇಳ್ತಾರೆ ಜೆ ಡಿ ಎಸ್ ಹತ್ರ ಆಲ್ರೆಡಿ ಹತ್ತೊಂಬತ್ತಿದ್ದಾರೆ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಅವ್ರಿಗೆ ಬೀಳ್ತವೆ ಅಂದ್ಕೊಂಡ್ರೆ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತೊಂದು ನಲವತ್ತಾಯಿತು ಕುಪೇಂದ್ರ ರೆಡ್ಡಿಯವರು ಗೆಲುವು ಎಷ್ಟು ಮತಗಳ ಕಡಿಮೆ ಅದು ಐದು ಮತಗಳು ಆ ಐದು ಮತಗಳನ್ನು ಎಲ್ಲಿಂದ ತರ್ತಾರೆ ಅನ್ನೋದು ಕುತೂಹಲ ಕುಪೇಂದ್ರ ರೆಡ್ಡಿ ಕಾನ್ಫಿಡೆನ್ಸ್ ವ್ಯಕ್ತಪಡಿಸ್ತಾ ಇರ್ ಗೆಲ್ತೀನಿ ನಾನು ನೋಡ್ತಾ ಇರಿ ಗೆಲ್ತೀನಿ ನಾನು ನೋಡ್ತಾ ಇರಿ ಐದು ಮತಗಳ ಕೊರತೆ ಆಗತ್ತೆ ಜನಾರ್ದನ ರೆಡ್ಡಿ ಒಬ್ಬರು ತಮಗೆ ಮತ ಹಾಕ್ತಾರೆ ಅಂತ ಅನ್ಕೊಂಡಿದ್ರು ಇವರು ಆವಾಗ ನಾಲ್ಕು ಓಟ್ ಕಡಿಮೆ ಆಗ್ತಿದ್ವು ಮೂರು ಜನ ಪಕ್ಷೇತರನ್ನು ನಾವು ಸೆಳಕತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದರು ಲತಾ ಮಲ್ಲಿಕಾರ್ಜುನು ದರ್ಶನ್ ಪುಟ್ಟಣಯ್ಯ ಮತ್ತು ಪುಟ್ಸ್ವಾಮಿಗೌಡ ಮೂರು ಜನ ಪಕ್ಷೇತರರು ಅವ್ರನ್ನ ಹೆಂಗಾರು ಮಾಡಿ ಸೆಳಕತೀವಿ ಅನ್ನೋ ಹುರುಪಿನಲ್ಲಿದ್ದರು ಆವಾಗ ಕಾಂಗ್ರೆಸ್ಸಿನ ಒಂದು ಮತವನ್ನು ಇವ್ರ ಕಡೆ ಸೆಳೆದುಕೊಳ್ಳಬೇಕಾಗಿತ್ತು ಇದು ಮೇಲ್ನೋಟದ ಸಿಂಪಲ್ ಲೆಕ್ಕಾಚಾರ ಇದನ್ನು ಹೊರತುಪಡಿಸಿ ನೂರಾರು ಲೆಕ್ಕಾಚಾರಗಳಿರ್ತವೆ ಮತಗಳು ಕಾಂಗ್ರೆಸ್ಸಿನ ಮತಗಳು ಅಸಿಂಧು ಆದರೂ ಏನಾಗುತ್ತೆ ಒಂದು ನಾಲ್ಕು ಜನ ಎಮ್ ಎಲ್ ಎಗಳು ಓಟ್ ಹಾಕೋದಕ್ಕೆ ಬರಲೇ ಇಲ್ಲ ಅಂದರೆ ಏನಾಗುತ್ತೆ ಅವೆಲ್ಲ ಲೆಕ್ಕಾಚಾರಗಳು ಬೇರೆ ಇರ್ತವೆ ನಾನು ಎಲ್ಲರೂ ಓಟ್ ಹಾಕಿದರೆ ಅನ್ನುವ ಲೆಕ್ಕಾಚಾರದ ಮೇಲೆ ಇದನ್ನು ಹೇಳ್ತಾ ಇದ್ದೀನಿ ಐದು ಮತಗಳ ಕೊರತೆ ಆಗ್ತವೆ ನೋಡ್ತಾ ಇರಿ ನಾವು ಗೆಲ್ತೀವಿ ಅಂತಾರೋರು ಹೆಂಗೆ ಗೆಲ್ತಾರೋ ದೇವ್ರಿಗೆ ಗೊತ್ತು ಆ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೋ ದೇವ್ರಿಗೆ ಗೊತ್ತು ಕುಮಾರಸ್ವಾಮಿ ಅವರು ಕೋಲಾರದಲ್ಲಿದ್ದರು ಅರ್ಜೆಂಟ್ ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ ಬಂದರು ಓಬೆರಾಯ್ ಹೋಟೆಲ್ನಲ್ಲಿ ಆರ್ ಅಶೋಕ್ ಅವರನ್ನು ವಿಜೇಂದ್ರರನ್ನ ಅವ್ರನ್ನ ಕರೆಸ್ಕೊಂಡು ಮೀಟಿಂಗ್ ಮಾಡಿದ್ರು ಆತ್ಮಸಾಕ್ಷಿಯ ಮತಗಳು ಒಂದು ಫ್ಯಾಸ ಏನು ಫ್ಯಾ ಫ್ಯಾಸಿನೇಟಿಂಗ್ ಟರ್ಮ್ ಚಲಾವಣೆಗೆ ಬಂದಿದೆ ಈಗ ಆತ್ಮಸಾಕ್ಷಿಯ ಮತಗಳು ಬರ್ತವೆ ನಮಗೆ ಅಂತ ವಿರೋಧಿಗಳಿಗೇನಾದ್ರು ಆತ್ಮಸಾಕ್ಷಿಯ ಮತಗಳು ಹೋದರು ಓಟ್ ಖರೀದಿ ಮಾಡಿದ್ರು ಅಂತಾಗತ್ತೆ ನೂರಾರು ಕೋಟಿ ರೂಪಾಯಿ ದುಡ್ಡು ಕೊಟ್ಟರು ಅಂತಾಗತ್ತೆ ಇವತ್ತಿನ ಓಬೆರಾ ಬೆಂಗಳೂರಿನ ಓಬೆರಾ ಹೋಟೆಲ್ನ ಮೀಟಿಂಗನ್ನು ನೀವು ನೋಡ್ತಾ ಇದ್ದೀರಿ ಇನ್ನು ಕಾಂಗ್ರೆಸ್ನ ಶಾಸಕರೆಲ್ಲ ಹಿಲ್ಟನ್ ಹೋಟೆಲ್ ಹೋಗಿ ಕೂತ್ಕೊಂಡಿದ್ದಾರೆ ಚಲೋ ಅವರು ಮಾತಾಡಿದ್ರು ಎಲ್ಲರೂ ಕಾನ್ಫಿಡೆನ್ಸ್ ಎಲ್ಲರೂ ಕಾನ್ಫಿಡೆನ್ಸ್ ನೋಡಿ ನಮ್ಮವ್ರು ಹೆಂಗೆ ಗೆಲ್ತಾರೆ ನೋಡಿ ನಮ್ಮವ್ರು ಹೆಂಗೆ ಗೆಲ್ತಾರೆ ಅಂತ ಚಲೋ ಅವರು ಮಾತಾಡಿದ್ರು ಎಂ ಬಿ ಪಾಟೀಲ್ರು ಮಾತಾಡಿದ್ರು ರವಿ ಗಣಿಗ ಮಾತಾಡಿದ್ರು ಕೇಳಿಸ್ಕೊಳ್ಳಿ ನಮಗೆ ನಿರೀಕ್ಷೆಗಿಂತ ಜಾಸ್ತಿ ಮತಗಳು ಬರ್ತವೆ ನಮ್ಗೆ ಯಾವುದೇ ಭಯ ಇಲ್ಲ ಆದರೂ ಎಲ್ಲರೂ ಒಟ್ಟ ಒಟ್ಟ ಒಟ್ಟಾಗಿರಬೇಕು ಅಂಥೇಳಿ ತಿಳ್ಕೊಂಡು ಹೋದ್ರೂ ದಿವಸ ನಾವು ಎಲ್ಲರೂ ಕೂಡಿರ್ತಾ ಇದ್ದೀವಿ ಅಲ್ಲೇ ಸಿ ಎಲ್ ಪಿ ಸಭೆ ಆಗ್ತಾಯಿದೆ ಒಟ್ಟಾಗಿ ಬಂದು ತುಂಬ ಮತದಾನ ಮಾಡಬೇಕು ಅಂಥೇಳಿ ಇವತ್ತು ನಾವೆಲ್ಲರೂ ಕೂಡ ಸ್ವಯಂ ಇಚ್ಛೆಯಿಂದ ನಿರ್ಧಾರ ತೆಗೆದುಕೊಂಡಿದ್ವಿ ನೋಡಿ ಯಾರು ಕೂಡ ನೋಡಿ ಇದರಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಹಾಕುವಂಥ ಒಂದು ಸಾಧ್ಯ ಇರ್ತದೆ ಇದರಲ್ಲಿ ಯಾರು ಕೂಡ ಅಡ್ಡ ಮತದಾನ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಯಾರು ಸದಸ್ಯತ್ವವನ್ನು ಕಳ್ಕೊಬೇಕು ನಾವು ಪಕ್ಷವನ್ನು ಬಿಟ್ಟು ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅಂಥವ್ರು ಮಾಡಲಿಕ್ಕೆ ಸಾಧ್ಯ ಆದಂಥ ಅಂಥವರು ನಮ್ಮ ಪಕ್ಷದಲ್ಲಿ ಹೌದೌದು ಪಾಪ ನಮಗೆಲ್ಲ ಭಯ ಜನತಾ ದಳದವರಿಗೆ ಬಿಜೆಪಿಯವರಿಗೆ ಭಯ ಇಲ್ಲ ನಮಗೆ ಮಾತ್ರ ಭಯ ಇದೆ ನಾವು ಅಲ್ಲಿ ಹೋಗ್ತಾ ಇರೋದು ಪಾರ್ಲಿಮೆಂಟ್ ಚುನಾವಣೆ ಸ್ಟ್ರಾಟಜಿ ಮಾಡೋದು ಮತ್ತು ಒಂದ್ ದಿವಸ ನಮಗೂ ರಿಲ್ಯಾಕ್ಸ್ ಬೇಕಿತ್ತು ಅದಕ್ಕೋಸ್ಕರ ಒಂದ್ ದಿವಸ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಹೆಂಗೇರಿಸಬೇಕು ನಾಳೆ ಚುನಾವಣೆ ಕ್ಯಾಶುವಲ್ ಆಗಿ ಎಲ್ಲಿದ್ರೂ ಆಗುತ್ತೆ ನಾವು ಸಂಖ್ಯೆ ಕರೆಕ್ಟ್ ಆಗಿದೆ ನಮಗೆ ಸೊ ಸಂಖ್ಯೆ ಇಲ್ಲದೆ ಇರೋರು ಪರದಾಡಬೇಕು ನಮಗೇನು ಆತರ ಪರದಾಡಿದ್ರೆ ಅವಶ್ಯಕತೆ ಇಲ್ಲ ನಮ್ಗೇನು ಅವಶ್ಯಕತೆ ಇಲ್ವಲ್ಲಪ್ಪ ಅದರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಈಗ ನಮಗೆ ನಮ್ಮ ವೋಟ್ ನಮಗೆ ಕರೆಕ್ಟ್ ಆಗಿರೋದ್ರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡ್ಲಿಕ್ಕೆ ಹೋಗಿಲ್ಲ ವಿಶ್ವಾಸದಲ್ಲಿ ಇದಾರೆ ಬಟ್ ಆದ್ರೆ ಈ ಓಟ್ ಈಗ ಅದ್ರ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ನಾನು ಅಪ್ರೋಚ್ ಮಾಡಕ್ ಹೋಗಿಲ್ಲ ನಮ್ಮ ಸಿಲ್ಪಿ ಪಿ ಮೀಟಿಂಗ್ ಇದೆ ಎಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಮುನ್ನೂರ ಮೂವತ್ತೈದು ಜನ ಕಷ್ಟ ಸುಖ ಮಾತಾಡಬೇಕಲ್ಲ ನಿಮ್ಮ ಕ್ಷೇತ್ರದಲ್ಲೇನೋ ನಮ್ಮ ಕ್ಷೇತ್ರದಲ್ಲೇನೆಲ್ಲ ಎಲ್ಲ ಊಟ ಮಾಡಿ ಒಟ್ಟಿಗೆ ಇರ್ತೀವಿ ಸಿ ಎಲ್ ಪಿ ಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಬರುತ್ತೆ ಸಿ ಎಲ್ ಪಿ ಕರೆಯೋದೇ ಶಾಸಕರ ಕಷ್ಟ ಸುಖ ಮಾತಾಡೋಕ್ಕೋಸ್ಕರ ಸಿ ಎಲ್ ಪಿ ಯಲ್ಲಿ ಎಲ್ಲ ಚರ್ಚೆ ಬರುತ್ತೆ ಬಿಜೆಪಿ ಜೆಡಿಎಸ್ ಎಷ್ಟು ಅಡ್ಡ ಮತದಾನ ಆಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ ನಮ್ದಲ್ಲ ಅವ್ರದ್ದು ಎಷ್ಟು ನಮಗ ಓಟ್ ಬರುತ್ತೆ ಅನ್ನೋದು ನಾಳೆ ಗೊತ್ತಾಗ್ತದೆ ನಾನು ನೋಡಿ ಇವತ್ತು ಎಲ್ಲರೂ ಕೂಡ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಸಲುವಾಗಿಲ್ಲರೂ ಅಲ್ಲ ಎಲ್ಲರೂ ಗನ್ ಮ್ಯಾನ್ ಎಲ್ಲ ಗನ್ಮೆನ್ ಹೇಳ್ತೀನಿ ಕೇಳಿ ಯಾವ ಬೆದರಿಕೆನೂ ಹಾಕಿಲ್ಲ ನಮ್ಗೆ ಹೆದರಿಕೆನೂ ಇಲ್ಲ ಚುನಾವಣೆ ಅಂದ್ರೆ ಸಂಪರ್ಕ ಮಾಡಿ ನಾವು ಓಟ್ ಕೇಳಕ್ಕೆ ಬರ್ದೇ ಬರ್ತಾರೆ ಈಗ ನಾವುಗಳು ಎಲ್ಲಾ ಪಕ್ಷದವ್ರನ್ನೂ ಓಟ್ ಕೇಳಕ್ಕೆ ಹೋಗ್ತೀವಿ ಅದೇ ತರ ಬೇರೆಯವ್ರು ಬಂದು ಬಹುಸ್ ಕೇಳ್ತಾರೆ ಏನು ತಪ್ಪಿದೆ ಅದು ಡೆಮಾಕ್ರೆಸಿ ಅವರದು ಆಫರ್ ಅವೆಲ್ಲ ನಮಗೆ ಅದ್ರ ಬಗ್ಗೆ ತಲೆನೂ ಕೆಲ್ಸ್ಕೊಳಿಲ್ಲ ಯಾವ ಯಾವ ದುಡ್ಡು ಇಲ್ಲ ಯಾವ ಕಾಸು ಇಲ್ಲ ಸದ್ಯಕ್ಕೆ ಯಾರ್ಯಾರ ಹತ್ರ ಎಷ್ಟೆಷ್ಟು ಓಟ್ ಇದ್ದಾವೆ ಅನ್ನೋದ್ರ ಲೆಕ್ಕಾಚಾರ ಮಾಡಿದ್ರೆ ಕಾಂಗ್ರೆಸ್ನವರು ಕಂಫರ್ಟಬಲ್ ಆಗಿ ಮೂರು ಜನರನ್ನು ಗೆಲ್ಲಿಸ್ಕೊತಾರೆ ಅಜಯ್ ಮಾಕನ್ ನಾಸಿರ್ ಅಹಮ್ಮದ್ ಮತ್ತು ಜೆ ಸಿ ಚಂದ್ರಶೇಖರ್ ಮೂರು ಜನರನ್ನು ಗೆಲ್ಲಿಸ್ಕತಾರೆ ಪಿಯ ನಾರಾಯಣ ಹಂಡಿಗೆ ಸರಳವಾಗಿ ಗೆಲ್ತಾರೆ ಕುಪೇಂದ್ರ ಈಗ ಸದ್ಯದ ಲೆಕ್ಕಾಚಾರ ಕುಪೇಂದ್ರ ರೆಡ್ಡಿ ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಲೆಕ್ಕಾಚಾರ ನಾಳೆ ಯಾರ್ಯಾರು ಹೆಂಗೆ ಊಟ ಹಾಕ್ತಾರೋ ಗೊತ್ತಿಲ್ಲ ಒಳಗಿಂದ ಒಳಗೆ ಏನೇನಾಗಿರ್ತಾವೋ ಗೊತ್ತಿಲ್ಲ ನಾಳೆ ಅದನ್ನು ಕುಮಾರಸ್ವಾಮಿ ಅವರು ಇರಿ ನಾಳೆ ಅಂತಾರೆ ಕುಪೇಂದ್ರ ರೆಡ್ಡಿ ಅವರಂತೂ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತಾರೆ ಈಗ ನಾನು ಲೆಕ್ಕಾಚಾರ ತೋರಿಸಿದ್ನಲ್ಲ ಟೆನ್ಷನ್ ಆಗಬೇಕಾಗಿರೋದೇ ಬಿ ಜೆ ಪಿ ಅವ್ರಿಗೆ ಅಂದರೆ ಅಭ್ಯರ್ಥಿ ಸೋಲ್ತಾರೆ ಅಂತಲ್ಲ ಭಾಂಡಾರ ಬಯಲಿಗೆ ಬಂದುಬಿಡುತ್ತೆ ಅಂತ ಭಾಂಡಾರ ಬಯಲಿ ಈಗ ಎಸ್ ಟಿ ಸೋಮಶೇಖರ್ ಟೆಕ್ನಿಕಲಿ ಬಿ ಜೆ ಪಿ ಒಳಗಿದ್ದಾರೆ ಅವ್ರು ಮಾತಾಡೋದು ನಡ್ಕೊಳ್ಳೋದು ಸಿದ್ದರಾಮಯ್ಯನವರ ಬಜೆಟ್ ಆದಮೇಲೆ ಹೆಂಗೆ ಕಾಂಗ್ರೆಸ್ನವ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಜೆಟ್ ಬಜೆಟನ್ನು ಹೋಗಲಿದಾರಪ್ಪ ಅವರು ಬಿ ಜೆ ಪಿಯ ಶಾಸಕರು ಶಿವರಾಮ್ ಹೆಬ್ಬಾರು ಇದ್ದು ಇಲ್ದಂಗೆ ಅವರು ಪಾರ್ಟೀಲಿ ಅವರಿಬ್ಬರು ಬಿ ಜೆ ಪಿ ಒಳಗೆ ಇದ್ದಾರಾ ಇಲ್ವಾ ಅನ್ನೋದು ನಾಳೆ ತೀರ್ಮಾನ ಆಗುತ್ತೆ ನಾಳೆ ತೀರ್ಮಾನ ಆಗುತ್ತೆ ಹಾಗಂತ ಅವರು ಬಿ ಜೆ ಪಿಯ ಕ್ಯಾಂಡಿಡೇಟ್ಗೆ ಓಟ್ ಹಾಕಿಬಿಟ್ರೆ ಬಿ ಜೆ ಪಿಗೆ ಆಗಿದ್ದಾರೆ ಅಂತ ಅನ್ಕೊಳ್ಳಬೇಕಾಗಿಲ್ಲ ಕಾಂಗ್ರೆಸ್ಗೇನು ಕೊರತೆ ಇಲ್ವಲ್ಲ ಕಾಂಗ್ರೆಸ್ಸಿಗೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಮತ ಹಾಕಿದ್ರೆ ಮಾತ್ರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನೋ ಸಿಚುವೇಷನ್ ಇದ್ದಿದ್ರೆ ಆ ಮಾತು ಬೇರೆ ಬಟ್ ಬಿ ಜೆ ಪಿಗೆ ಟೆನ್ಷನ್ ಇರಬೇಕು ತಮ್ಮ ಇಬ್ಬರು ಶಾಸಕರು ಏನು ಮಾಡ್ತಾರೆ ಅಂತ ಆ ಕಡೆ ಶರಣಗೌಡ ಕಂದ್ಕೂರು ಜೆ ಡಿ ಎಸ್ ಎಮ್ ಎಲ್ ಎ ಅವರು ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರಿಗೆ ಇಪ್ಪತ್ತು ರೂಮ್ಗಳನ್ನು ಉಬೆರ ಹೋಟೆಲ್ನಲ್ಲಿ ಕುಮಾರಸ್ವಾಮಿ ಅವರು ಬುಕ್ ಮಾಡಿ ಇಟ್ಕೊಂಡ್ರೆ ನನಗೇನು ಬರೋದಕ್ಕೆ ಹೇಳಿಲ್ಲಪ್ಪ ನಾನು ಬರೋದಿಲ್ಲ ನಾನು ಸೀದಾ ವಿಧಾನಸಭೆ ವಿಧಾನಸಭೆಗೆ ಬಂದು ಓಟ್ ಹಾಕ್ತೀನಿ ಅಂತಾರೆ ಶರಣಗೌಡ ಕಂದ್ಕೂರು ನಾಳೆ ಡೈರೆಕ್ಟಾಗಿ ಅಲ್ಲಿಗೆ ಬಂದು ಅವರು ಏನು ಜೆ ಡಿ ಎಸ್ ಕುಪೇಂದ್ರ ರೆಡ್ಡಿ ಅವ್ರಿಗೂ ಹಾಕ್ತಾರು ಜೆ ಸಿ ಚಂದ್ರಶೇಖರ್ಗೆ ಹಾಕ್ತಾರೋ ಯಾವನಿಗೆ ಗೊತ್ತು ಅವ್ರು ಮೊನ್ನೆನೇ ಹೇಳೋದ್ರು ನಮ್ಮ ತಂದೆ ಅಂತ್ಯ ಸಂಸ್ಕಾರ ಕುಮಾರಸ್ವಾಮಿ ಬರಲಿಲ್ಲ ಇತ್ಯಾದಿ ಇತ್ಯಾದಿ ಈ ಕುಮಾರಸ್ವಾಮಿ ಅವರು ಕುಪೇಂದ್ರ ರೆಡ್ಡಿ ಅವರು ಕೇಳಿಸ್ಕೊಳ್ಳಿ ಮಾತಾಡ್ತಾರೆ ಅಂತ ಊಟಕ್ಕೆ ಬಂದಿದ್ವಿ ಊಟ ಮಾಡಿದ್ವಿ ಹೋಗ್ತಾ ಇದ್ದಾರೆ ನೋಡಿ ನಮ್ಮ ನಮ್ಮ ಮತ ಏನಿದೆ ನಮ್ಮ ಮತವನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಮೂಲಿ ಚರ್ಚೆ ಅಷ್ಟೇ ಏನು ದೊಡ್ಡ ವಿಶೇಷ ಏನಿಲ್ಲ ಊಟಕ್ಕೆ ಅಂತ ಸೇರಿದ್ದು ಊಟ ಮುಗಿಸ್ಕೊಂಡು ಓಟ್ಯೂಟಿ ಲಾಸ್ಟ್ ಟೈಮ್ ನಾನು ಸೋತೆ ಅವಾಗ್ಲೂ ವಿಶ್ವಾಸ ಇದೆ ಇವಾಗಲೂ ಸೋತೆ ಸೋಲ್ತೀನಿ ಅಂತ ಇಟ್ಕೊಳ್ಳಿ ವಿಶ್ವಾಸ ಸೋಲ್ತೀನಿ ಗೆಲ್ತೀನಿ ಅನ್ನೋದಲ್ಲ ನಾನು ನಮ್ಮ ವೋಟುಗಳನ್ನು ಕನ್ಸಾಲಿಡೇಟ್ ಮಾಡ್ತೀನ ಅಂತ ಮೊದಲ ದಿನನೇ ಹೇಳಿದ್ದೀನಿ ಆ ಕನ್ಸಾಲಿಡೇಷನ್ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಓಟ್ಗಳು ಲೀಕ್ ಆಗಬಾರ್ದು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಮತಗಳು ಒಂದಷ್ಟು ಬರ್ತವೆ ಅನ್ನೋದಿದೆ ಅಲ್ಲಿ ಬರ್ತವೆ ಕ್ಷೇತ್ರದಿಂದ ಬರ್ತದೋ ಬೇರೆಯವರಿಂದ ಬರ್ತದೋ ಕೆಲವು ವಿಶ್ವಾಸ ಮತಗಳು ನಮಗೆ ಬರ್ತವೆ ಅದರ ಬಗ್ಗೆ ನನಗೆ ಗ್ಯಾರಂಟಿ ಇದೆ ಲಾಸ್ಟ್ ಕೆಲವು ವಿಶ್ವಾಸದ ಮತಗಳು ಬರ್ತವೆ ಅಂತ ಹೇಳ್ತಾರಪ್ಪ ನಾಳೆ ಇಷ್ಟೊತ್ತಿಗೆಲ್ಲ ಕ್ಲಿಯರ್ ಆಗಿರುತ್ತಲ್ಲ ನೋಡೋಣ ಏನೇನಾಗುತ್ತೆ ಅಂತ ಮಂಡ್ಯ ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತಿ ಹೆಚ್ಚು ಚರ್ಚೆಯಾದಂಥದ್ದೇ ಇದು ಮಂಡ್ಯ ಎಲ್ಲ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಚುನಾವಣೆ ನಡೀತಾ ಇತ್ತು ಇಪ್ಪತ್ತೇಳು ಕ್ಷೇತ್ರಗಳ ಬಗ್ಗೆ ಒಟ್ಟಾರೆ ಎಷ್ಟು ಕುತೂಹಲ ಇತ್ತಲ್ಲ ಅಷ್ಟೇ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಂಡ್ಯದ ಬಗ್ಗೆ ಇತ್ತು ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಏನು ಸಿನಿಮಾ ನಟರುಗಳು ಸುಮಲತಾ ಅವರ ಪರವಾಗಿ ಪ್ರಚಾರ ಹೇಳಿಕೆಗಳೇನು ಒಬ್ಬರಿಂದ ಒಬ್ಬರದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಬೇರೆ ಇದ್ದರು ಮೈತ್ರಿ ಸರ್ಕಾರ ಇತ್ತವಾಗ ಮುಖ್ಯಮಂತ್ರಿಗಳ ಮಗನೇ ಚುನಾವಣೆಗೆ ನಿಂತ್ಕಂಡಿದ್ದರಲ್ಲಿ ಈ ಸಲವೂ ಮಂಡ್ಯ ಅಷ್ಟು ಕುತೂಹಲಕಾರಿಯಾಗುವ ಲಕ್ಷಣಗಳೇ ಕಾಣಿಸ್ತಾ ಇದೆ ಪೊಲಿಟಿಕಲ್ ಸಿನಾರಿಯೋ ಕಂಪ್ಲೀಟ್ ಚೇಂಜ್ ಆಗಿದೆ ಕಳೆದ ಸಲ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇತ್ತು ಈ ಸಲ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಇದೆ ಒಂದು ಕಾಲು ಲಕ್ಷ ಮತಗಳ ಅಂತರದಿಂದ ಸುಮಲತಾ ಅವರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಗೆದ್ದು ಸಂಸದೆಯಾದರೂ ಪಕ್ಷೇತರ ಸಂಸದೆಯಾದರು ಬಿ ಜೆ ಪಿ ಬೆಂಬಲಿತ ಪಕ್ಷೇತರ ಸಂಸದೆಯವರು ನೆನ್ಪಿಟ್ಕೊಳ್ಳಿ ಬಿ ಜೆ ಪಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೇಳು ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಹಾಕಿತ್ತು ಮಂಡ್ಯದಲ್ಲಿ ಸುಮಲತಾ ಅವರನ್ನ ಬೆಂಬಲಿಸಿತ್ತು ಬಿ ಜೆ ಪಿ ಬೆಂಬಲಿತ ಪಕ್ಷೇತರ ಸಂಸದೆ ಅವರು ಬಿ ಜೆ ಪಿಯನ್ನು ಬೆಂಬಲಿಸಿದ್ದಾರೆ ಬಟ್ ಬಿ ಜೆ ಪಿಯ ಸದಸ್ಯೆ ಅಲ್ಲ ಟೆಕ್ನಿಕಲ್ ರೀಸನ್ಸ್ ಇದೆ ಪಕ್ಷೇತರರೊಬ್ಬರಿಗೆದರೆ ಆರು ತಿಂಗಳೊಳಗೆ ಯಾವುದಾದ್ರೂ ಪಕ್ಷ ಸೇರ್ಕೊಂಡ್ರೆ ಸೇರ್ಕೊಳ್ಬೇಕು ಆಮೇಲೆ ಪಕ್ಷ ಸೇರಿಕೊಂಡು ಪಕ್ಷದ ಸದಸ್ಯೆ ಆಗೋದಕ್ಕೆ ಬರೋದಿಲ್ಲ ಅನ್ನುವಂಥ ನಿಯಮಗಳಿದ್ದಾವೆ ಟೆಕ್ನಿಕಲ್ ರೀಸನ್ಸ್ಗೋಸ್ಕರ ಅವ್ರು ಈಗಲೂ ಪಕ್ಷೇತರ ಸಂಸದೆ ಈ ಲೋಕಸಭೆಯ ಅವಧಿ ಮುಗಿದ ಮೇಲೆ ಅಧಿಕೃತವಾಗಿ ಬಿ ಜೆ ಪಿಗೆ ಜಾಯಿನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸುಮಲತಾ ಅವರು ಅದನ್ನು ಪುಷ್ಟೀಕರಿಸುವಂತೆ ಮಾತಾಡ್ತಾರೆ ಈಗ ಒಂದು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿ ಜೆ ಪಿಯವ್ರಿಗೆ ಎಷ್ಟು ಜೆ ಡಿ ಎಸ್ನವ್ರಿಗೆ ಎಷ್ಟು ಅನ್ನೋದು ಒಂದು ಪ್ರಶ್ನೆ ಚರ್ಚೆಗಳು ನಡೀತಿದ್ದಾವೆ ಮೂರು ಜೆ ಡಿ ಎಸ್ಸಿಗೆ ಕೊಡ್ತಾರೆ ನಾಲ್ಕು ಕೊಡ್ತಾರೆ ಇಲ್ಲ ಜೆ ಡಿ ಎಸ್ನವ್ರು ಐದು ಕ್ಷೇತ್ರ ಕೇಳ್ತಿದ್ದಾರೆ ಅದು ನಡೀತಾ ಇದೆ ಎಷ್ಟು ಅನ್ನೋದು ಒಂದು ಪ್ರಶ್ನೆ ಆದರೆ ಯಾವ್ಯಾವುದು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಈಗ ಜೆ ಡಿ ಎಸ್ಗೆ ಅಂದ ತಕ್ಷಣ ಚರ್ಚೆಗೆ ಯಾವ್ಯಾವ್ದು ಬರುತ್ತೆ ಹಾಸನ ಜೆ ಡಿ ಎಸ್ ಸಂಸದರಿದ್ದಾರೆ ಅದನ್ನು ಕೊಡ್ತಾರೆ ಅನ್ನೋ ಥರ ಮೈತ್ರಿಯ ಆರಂಭದಲ್ಲೇ ಮಂಡ್ಯನ ಜೆ ಡಿ ಎಸ್ಗೆ ಅಂತ ಎತ್ತಿಟ್ಟು ಉಳಿದು ಚರ್ಚೆ ಮಾಡೋಣ ಅಂತ ಜೆ ಡಿ ಎಸ್ನಿಂದ ಅಂದರೆ ಕುಮಾರಸ್ವಾಮಿ ದೇವೇಗೌಡರಿಂದ ಬಿ ಜೆ ಪಿ ಅವರಿಗೆ ಕಂಡೀಷನ್ ಹಾಕ್ಲಾಯ್ತಂತೆ ಮಂಡ್ಯನ ಬಿಟ್ಕೊಟ್ಟು ರಾಜಕೀಯ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಅಂತ ಬೆಂಗಳೂರು ಗ್ರಾಮಾಂತರ ಜೆ ಡಿ ಎಸ್ಗೆ ಅಂತ ಚರ್ಚೆ ಬರುತ್ತೆ ಚಿಕ್ಕಬಳ್ಳಾಪುರವ ಕೋಲಾರವಾ ಈ ರೀತಿಯ ಚರ್ಚೆಗಳು ಬರ್ತವೆ ಕುತೂಹಲ ಇರೋದೇ ಈಗ ಮಂಡ್ಯದ್ದು ಸುಮಲತಾ ಅವರಂತೂ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಮೋದಿಯವರು ಅಭಯ ಕೊಡುವ ರೀತಿಯಲ್ಲಿ ಮಾತನಾಡಿದ್ರಂಥವ್ರಿಗೆ ಮುಂದಿನ ದಿನಗಳಲ್ಲೂ ನಿಮ್ಮ ಜೊತೆಗೆ ಕೆಲಸ ಮಾಡುವುದಕ್ಕೆ ನನಗೆ ಸಂತೋಷವೆನಿಸುತ್ತದೆ ಅಂತ ಹೇಳಿದ್ರಂತೆ ಅದನ್ನು ಸುಮಲತಾ ಅವರು ಟ್ವೀಟು ಮಾಡಿದರು ಜೆ ಡಿ ಎಸ್ನವರು ತಮ್ಮ ಕ್ಯಾಂಡಿಡೇಟ್ ಹಾಕೋದಕ್ಕೆ ತಯಾರಾಗಿದ್ದಾರೆ ಯಾಕಂದ್ರೆ ಮೈತ್ರಿಯಲ್ಲಿ ಜೆ ಡಿ ಎಸ್ಗೆ ಬರುತ್ತೆ ಮಂಡ್ಯ ಅಂತ ಅವ್ರಿಗೆ ಕಾನ್ಫಿಡೆನ್ಸು ನೆನ್ನೆ ಸುಮಲತಾ ಅವರು ತಮ್ಮ ಬೆಂಬಲಿಗರ ಸಭೆ ಮಾಡಿದ್ರು ಇನ್ನೊಂದು ಸಭೆ ಕುಮಾರಸ್ವಾಮಿ ಅವರ ಫಾರ್ಮ್ ಹೌಸ್ನಲ್ಲಿ ನಡೀತು ಬಿಡದಿ ಫಾರ್ಮ್ ಹೌಸ್ನಲ್ಲಿ ಸುಮಲತಾ ಅವರು ಬೆಂಬಲಿಗರು ಮೇಡಮ್ ಹೆಂಗಾರು ಮಾಡಿ ನೀವು ಟಿಕೆಟ್ ತಗೊಂಬನ್ನಿ ಬಿಜೆಪಿದು ಚುನಾವಣೆ ಮಾಡೋಣ ಈ ಸಲ ಅಂತಾರೆ ಕುಮಾರಸ್ವಾಮಿ ಅವರ ಮನೆಯಲ್ಲಿ ನಡೆದ ಸಭೆಯಲ್ಲಿ ಜೆ ಡಿ ಎಸ್ನ ಮುಖಂಡರು ಹೇಳ್ತಾರೆ ಅದು ಏನೇ ಆಗಲಿ ಹಣ ಮಂಡ್ಯ ಒಂದು ಬಿಟ್ಟು ಕೊಡಬೇಡಿ ನೀವು ಅಂತ ಮಂಡ್ಯ ನಮಗೆ ಬೇಕೇ ಬೇಕು ಅಂತ ನೋಡಿ ಸಭೆ ಆದಮೇಲೆ ಸುಮಲತಾ ಅವ್ರು ಏನು ಮಾತಾಡಿದ್ರು ಅವರು ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಂದು ಸಲ ಎಚ್ ಡಿ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರುಗಳನ್ನ ಪಕ್ಷದ ಅಧ್ಯಕ್ಷರನ್ನ ಲೋಕಸಭಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳನ್ನ ಕರೆದಿದ್ದಾರೆ ಮಂಡ್ಯ ಜೆ ಡಿ ಎಸ್ಗೆ ಉಳ್ಕೊಂಡಿದೆ ಅದು ರಾಜ್ಯಕ್ಕೂ ಗೊತ್ತು ಹೈಕಮಾಂಡ್ಗೂ ಗೊತ್ತು ನಮಗೂ ಗೊತ್ತು ಸುಮಲತಾ ಅವರು ಪ್ರಯತ್ನ ಮಾಡಲೇಬೇಕು ಸುಮಲತಾ ಅವರು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ಆಗಿಲ್ಲ ಪಕ್ಷೇತರ ಸ್ಪರ್ಧೆ ಫೈಟ್ ಮಾಡಿದ್ರೆ ಬೆಂಗಳೂರು ನಾರ್ತ್ಗ ಕೊಡ್ಬೋದು ಅಂತ ಅವ್ರ ಒಂದು ಪ್ರಯತ್ನ ಇರ್ಬೋದು ಮನ್ಸಲ್ಲಿ ನನಗೆ ಗೊತ್ತಿಲ್ಲ ಸುಮಲತಾ ಅವರು ಪ್ರಯತ್ನ ಮಾಡ್ತಿದ್ದಾರೆ ಜೆಡಿಎಸ್ ಆಗಿದೆ ಸರ್ ಎಸ್ಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ನಮ್ಮ ಬೆಂಬಲಿಗರು ಬಂದಾಗ ಅವರು ಅವ್ರು ಇಷ್ಟೇ ಹೇಳೋದು ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ಬಿಡಬಾರ್ದು ಅಂತ ಹೇಳಿದ್ದಾರೆ ಅವರು ಈ ಪಕ್ಷ ಅಂತ ಹೇಳಿಲ್ಲ ಅಥವಾ ಆ ಪಕ್ಷ ಅಂತ ಹೇಳಿಲ್ಲ ಅಥವಾ ನೀವು ಇಂಡಿಪೆಂಡೆಂಟ್ ಆತರ ಏನು ಹೇಳಿ ನೀವೆಲ್ಲೇ ಇದ್ರು ನಾವು ನಿಮ್ಮ ಪರವಾಗಿರ್ತೀವಿ ಆದರೆ ನೀವು ಮಂಡ್ಯದಲ್ಲೇ ಇರಬೇಕು ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋವಂಥ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ ಉದ್ದೇಶ ಒಂದಿದೆ ಅದು ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಂಡ್ಯವನ್ನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಅಂಬರೀಷ್ ಅವರು ಇಪ್ಪತ್ತೈದು ಮೇಡಮ್ ನಿನ್ನೆ ಸಭೆ ಮಾಡಿದ್ರಿ ಏನೆಲ್ಲ ಅಭಿಪ್ರಾಯಗಳು ಸಂಗ್ರಹ ಆಯ್ತು ಏನಾದರೂ ಪ್ರಮುಖವಾಗಿ ಚರ್ಚೆ ಆಯ್ತು ಚರ್ಚೆ ನಾವು ಈ ಐದು ವರ್ಷಗಳ ಒಂದು ಜರ್ನಿ ಬಗ್ಗೆ ಮಾತಾಡಿದ್ವಿ ಎಲ್ಲರೂ ಹೇಳಿದಿಷ್ಟೇ ನೀವು ನಿಮ್ಮ ಇದರ ನಿಮ್ಮನ್ನ ನಂಬಿಕೊಂಡು ನಾವಿದ್ವಿ ನೀವು ಮಂಡ್ಯವನ್ನ ಮಾತ್ರ ಬಿಡಬಾರದು ಸಾಕಷ್ಟು ಡೌಟ್ ಟಿಕೆಟ್ ಸಿಗುತ್ತೋ ಮೇಡಮ್ ಡೌಟ್ ನಿಮ್ಮಲ್ಲಿ ನನಗೆ ಇಲ್ಲ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ ಬಿಜೆಪಿ ಟಿಕೆಟ್ ನನಗ್ ನನಗ್ ವಿಶ್ವಾಸ ಈಗ ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗತ್ತೆ ಅಂತಾನೆ ಅಲ್ಲಲ್ಲ ಈಗ ಅವರು ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದ್ರೂ ನಾನು ಎನ್ಡಿ ವಾಸ್ತವ ಮಾತಾಡೋದ್ರೆ ಜೆಡಿಎಸ್ ಕೂಡ ಅದೇ ಸ್ಟಾರ್ಟ್ ಯೋಚನೆ ಮಾಡ್ತಾ ಇರುತ್ತೆ ಇಬ್ರು ಎರಡು ದಾಡಿ ಯೋಚನೆ ಮಾಡಿದ್ರೆ ಮೈತ್ರಿ ಏನ್ ಬರುತ್ತೆ ನೋಡಿ ಅದನ್ನ ಸಾಲ್ವ್ ಮಾಡಬೇಕಾಗಿರೋದು ಪಕ್ಷದ ವರಿಷ್ಠರು ಅವ್ರಿಗೆ ಸೇರಿದ್ರು ಅವ್ರ ಬಗ್ಗೆ ನಾನು ಹೇಗೆ ಮಾಡಿದ್ರೆ ದೊಡ್ಡವರಿದ್ದಾರೆ ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಅವ್ರು ದೊಡ್ಡವರಿದ್ದಾರೆ ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಆಯಿತು ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀವಿ ಬಯಸ್ತಾರೆ ಕಾರ್ಯಕರ್ತರು ಬಯಸ್ತಾರೆ ಫೈನಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಬಟ್ ಒಂದು ನೆನಪಿಟ್ಕೊಳ್ಳಿ ಸುಲಭವಾಗಂತೂ ಆಗೋದಿಲ್ಲ ಸುಲಭವಾಗಿ ಆಗೋದಿಲ್ಲ ಒಂದು ತುಂಬ ರೂಮರ್ ಇತ್ತು ಈ ಸದಾನಂದ ಗೌಡರು ಬೆಂಗಳೂರು ನಾರ್ತಿನ ಎಂ ಪಿ ಅವರು ನಾನು ಚುನಾವಣಾ ಕಣದಿಂದ ನಿವೃತ್ತಿ ಅಂತ ಹೇಳಿದ್ದರು ಹೇಳಿದ್ರು ಈಗ ಮತ್ತೆ ಅವರಲ್ಲಿ ಮತ್ತೆ ಆಸಕ್ತಿ ಕೆರಳಿದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಆವಾಗ ಸುಮಲತಾ ಅವ್ರಿಗೊಂದು ಆಫರ್ ಮಾಡಲಾಗಿತ್ತಂತೆ ಮಂಡ್ಯ ಜೆ ಡಿ ಎಸ್ಗೆ ಬಿಟ್ಕೊಡೋಣ ನೀವು ಬೆಂಗಳೂರು ನಾರ್ತಿಗೆ ಬನ್ನಿ ಅಂತ ಆ ಪ್ರಶ್ನೆಯನ್ನು ಸುಮಲತಾ ಅವರಿಗೆ ಕೇಳಲಾಗಿ ಅವರು ಹೇಳಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲಿ ಮಾಡ್ತೀನಿ ಇಲ್ಲದೇ ಇದ್ರೆ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದ್ರು ಶೀ ಈಸ್ ಫರ್ಮ್ ಆ್ಯಂಡ್ ಕ್ಲಿಯರ್ ಮಂಡ್ಯದೇ ಟಿಕೆಟು ಅಂತ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಗೃಹ ಸಚಿವರನ್ನು ಭೇಟಿಯಾಗಿದ್ದಾರೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ ಒಂದು ಮಾತು ಕೊಟ್ಟಿದ್ದ ಇದ್ದಾರೆ ಅಂದರೆ ಮಾತಂದ್ರೆ ಭರವಸೆಯ ಮಾತನಾಡಿದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಅವರು ಫೈನಲಿ ನೋಡ್ಬೇಕು ದೇವೇಗೌಡರು ಹಠ ಬಿಡೋರಲ್ಲ ಕುಮಾರಸ್ವಾಮಿಯವ್ರು ಹಠ ಬಿಡೋರಲ್ಲ ಯಾರ ಹಠ ಗೆಲ್ಲತ್ತೆ ಅದು ಪ್ರಶ್ನೆ ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್